ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ ಈಗಲೇ ನಿಮ್ಮ ಫರ್ನಿಚರ್ ಅನ್ನು ಸ್ಕ್ಯಾನ್ ಮಾಡಿ ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಸಾಂಗ್ ಅಂತ ಹೇಳಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರದು ಒಂದು ಹೊಸ ಮೂವಿಯ ಸಾಂಗ್ ಈ ಸಾಂಗ್ ಗೆ ಎಲ್ಲರೂ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ ತುಂಬಾ ವೈರಲ್ ಆಗಿದೆ ಈ ಹಾಡು ಇದೀಗ ನಮ್ಮ ಉಡುಪಿಯಲ್ಲಿ ಇನ್ನೊಂದು ಸಾಂಗ್ ವೈರಲ್ ಆಗಿದೆ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಟನೆ ಮಾಡಿರುವಂತಹ ಈ ಹಾಡಿಗೆ ಮದನ್ ಮಣಿಪಾಲ ಇವರು ತಮ್ಮದೇ ಒಂದು ಸಾಹಿತ್ಯವನ್ನ ಬರೆದು ತಾವೇ ಹಾಡಿದ್ದಾರೆ ಹಾಗಾದ್ರೆ ಇವರು ಯಾವ ಖುಷಿಗೊಪ್ಪ ಈ ಹಾಡನ್ನ ಬರೆದಿದ್ದಾರೆ ಅಂತ ನೀವು ಕೇಳ್ಬಹುದು ಇವ್ರ ಖುಷಿಗಂತೂ ಖಂಡಿತವಾಗಿ ಬರ್ದಲ್ಲ ಸೊ ಅಲ್ಲಿರುವ ಇವರೇನು ಕಟಪಾಡಿಯ ಒಂದು ರಸ್ತೆಯನ್ನ ನೋಡಿ ಅಲ್ಲಿಯ ಅವಸ್ಥೆಯನ್ನ ನೋಡಿ ಅವರಿಗೆ ತಾಳಲಾರದೆ ಈ ಹಾಡನ್ನ ಸ್ವತಃ ಅವರೇ ಬರೆದು ಅವರೇ ಹಾಡಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಟಪಾಡಿಯ ರಸ್ತೆಯ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೇವೆ ಅದರ ಜೊತೆಗೆ ಅವರು ಬರೆದಿಡುವಂತಹ ಹಾಡಿನ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ತಾವು ಕೂಡ ನಮ್ಮ ಕಾರ್ಯಕ್ರಮ ಕರೆ ಮಾಡಬಹುದು ತಾವು ಕೂಡ ಕಟಪಾಡಿಯ ಒಂದು ಪರಿಸರದಲ್ಲಿ ವಾಸಿಸ್ತಾ ಇರುವವರಾಗಿರ್ಬಹುದು ಅದೇ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ವಾಹನ ಸವಾರರಾಗಿರ್ಬಹುದು ಸೊ ನಿಮ್ಮ ಸಮಸ್ಯೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಬಹುದು ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕಟಪಾಡಿ ಲಾರಿ ಟೆಂಪೋ ಮಾಲಕರ ಸಂಘಟನೆಯ ಮುಖಂಡರಾಗಿರುವಂತ ರಾಘವೇಂದ್ರ ಶೆಟ್ಟಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರ ಈಗಷ್ಟೇ ನಾನು ಹೇಳಿದ್ದೇನೆ ಮದನ್ ಮಣಿಪಾಲದವರು ಅಂತ ಹೇಳಿ ಸೊ ಈ ಹಾಡನ್ನ ಬರ್ದವರು ಅವರೇ ನಮ್ಮ ಜೊತೆ ಅವರು ಕೂಡ ಜಾಯಿನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಓಕೆ ನಾ ಮೊಟ್ಟ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಮದನ್ ಅವ್ರೆ ನಿಮ್ಮ ಹತ್ರನ ನಾನು ಮಾತಾಡ್ತೀನಿ ಸೊ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಹಾಡು ನಿಮ್ಮದು ಕೂಡ ಹೌದು ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರದ್ದು ಕೂಡ ಹಾಡು ಸೊ ಇಲ್ಲಿ ಉಡುಪಿಯಲ್ಲಿ ಹೆಚ್ಚಾಗಿ ಕೇಳ್ತಾ ಇರುವಂಥ ಒಂದು ಹಾಡು ಅಂತ ಹೇಳಿದ್ರೆ ನಿಮ್ಮ ಹಾಡನ್ನ ಕೇಳ್ತಾ ಇದ್ದಾರೆ ನಿಮ್ಮ ರೋಡನ್ನು ರೋಡನ್ನ ನೋಡಿ ಬೀಗ ಬೇರೆ ಬೇರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಹಾಡು ಹಾಡು ಬರೀತಾರೆ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಹಾಡ್ ಬರಿತಾರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರೆ ಅವ್ರಿಗೆ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ಹಾಡನ್ನ ಬರೀತಾರೆ ಆದ್ರೆ ರಸ್ತೆಯ ದೋಪಾರದ ಒಂದು ಸಾಂಗ್ ಅದಕ್ಕೋಸ್ಕರ ದೋಪಾರದೊಂದು ಸಾಂಗ್ ಮಾಡಿಬಿಟ್ಟೆ ಅಂದ್ರೆ ಅದಕ್ಕೆ ನನ್ಗೆ ಒರಿಜಿನಲ್ ಸಿಂಗರ್ ಜಸ್ ಕರಣ್ ಸಿಂಗ್ ಕೂಡ ನನ್ಗೆ ಕಮೆಂಟ್ ಮಾಡಿದ ಒಳ್ಳೆ ಆಗಿದೆ ಸೂಪರ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು ಅದನ್ನು ನಾನು ಯೂಸ್ ಮಾಡಿಕೊಂಡು ನಾನು ರೋಡಿ ಬಗ್ಗೆ ಒಂದು ಮಾಡಿದ್ರೆ ಹೇಗೆ ಯಾಕೆ ಹೇಳಿದ್ರೆ ಯಾರು ಮಾಡಿಲ್ಲ ಇಷ್ಟ ತನಕ ರೋಡಿ ಬಗ್ಗೆ ಹಾಗೆ ಮಾಡಿ ನಮ್ಮ ನಮ್ಮ ಊರಂತಲ್ಲ ಪ್ರತಿ ರೋಡ್ ಕೂಡ ಅವಸ್ಥೆ ಅದೇ ತರ ಇದೆ ಸೊ ಅದಕ್ಕೋಸ್ಕರ ಒಂದು ಮಾಡುವಂತ ಒಂದು ಆಸೆ ಇತ್ತು ನನಗೆ ನಾನು ಆಕ್ಚುಲಿ ಮುಂಬೈಯಲ್ಲಿದ್ದೆ ಮುಂಬೈಯಿಂದ ಬಂದು ಕೂಡ್ಲೆ ನನಗೆ ಹುಷಾರಿರ್ಲಿಲ್ಲ ಆದರೂ ಕೂಡ ಕೂಡ್ಲೆ ನಾನು ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟೆ ಮುಂಬೈ ಬಗ್ಗೆ ಇನ್ನಷ್ಟು ಮಾತನಾಡಲಿಕ್ಕೆ ಮಾತಾಡ್ತೀನಿ ಸೊ ನೀವು ಲಾರಿ ಟೆಂಪೋ ಮಾಲಕರ ಸಂಘದ ಮುಖಂಡರಾಗಿದ್ರಿ ಆ ರಸ್ತೆಯಲ್ಲಿ ನೀವು ಹೋಗ್ತಾ ಇರ್ತೀರಿ ಸೊ ನಿಮ್ಗೂ ಗೊತ್ತುಂಟು ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತದೆ ನಿಮಗಾಗಿರ್ಬಹುದು ಬೇರೆ ವಾಹನ ಸವಾರರಿಗಾಗಿರ್ಬಹುದು ಅಲ್ಲಿಯ ಸ್ಥಳೀಯರಿಗಾಗಿರ್ಬಹುದು ಸೊ ನೀವ್ ಹೇಳ್ಬೇಕು ಸರ್ ಅದು ಎಷ್ಟು ಟೈಮ್ ಇಂದ ಈ ತರ ಸಮಸ್ಯೆ ಆ ಭಾಗದಲ್ಲಿ ಇದು ನಮಗೆ ಒಂದು ರೀತಿಯ ಶಾಪ ಯಾಕಂದ್ರೆ ಕಟ್ಪಾಡಿ ಮತ್ತೆ ಶಿರುವ ಮಾರ್ಗದಲ್ಲಿ ದಿನನಿತ್ಯ ತಿರುಗುವ ತಿರ್ಗಾಡುವಂತ ಹೇಳಿ ಜನಸಾಮಾನ್ಯರ ಒಂದು ಶಾಪ ಇತ್ತು ವಿಚಾರ ಏನಪ್ಪ ಅಂತ ಇದು ಪ್ರತಿ ವರ್ಷ ಕೂಡ ನಮಗೆ ಇದು ಒಂದು ದೊಡ್ಡ ಸಮಸ್ಯೆ ಅದರಲ್ಲೂ ಈ ವರ್ಷ ತುಂಬಾ ವಿಪರೀತ ಈಗ ನಾನು ಮೊದಲಿಗೆ ನಾನು ಗಗನ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವರು ಅಲ್ಲ ನಿಜವಾಗಿಯೂ ನಾನು ನಮ್ಮ ಲಾರಿ ಮಾಲಕರ ಪರವಾಗಿ ಹಾಗೂ ನಮ್ಮ ಏನು ಸಮಸ್ತ ನಾಗರಿಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ ಈಗಿನ ಯುವಕರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಅಪಾಸ್ಯ ಮಾಡುವಂಥದ್ದು ಅಂಥದ್ದು ಇಂಥದ್ದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಆದರೆ ಗಗನ್ ಅವರು ಒಂದು ಅದ್ಭುತ ಅಂದ್ರೆ ನನ್ನ ಮನಸ್ಸಿಗಂತೂ ತುಂಬ ತೀರಾ ಒಂದು ಅದ್ಭುತವಾಗಿ ಕಂಡಿದೆ ಅದು ಸಾಂಗ್ ಒಂದು ಇಡೀ ನಮ್ಮ ರಾಜ್ಯ ದೇಶದಲ್ಲೂ ಕೂಡ ಗಮನ ಸೆಳೆದಿದೆ ಅಂಥ ಒಂದು ಸಾಂಗ್ ಸಾಂಗನ್ನು ನಮ್ಮ ಅವ್ಯವಸ್ಥೆ ಅವ್ಯವಸ್ಥೆಯಲ್ಲಿರ್ತಕ್ಕಂಥ ರಸ್ತೆಯ ಇದರಲ್ಲಿ ಸಾಂಗ್ ಪದ್ಯನ ಕಟ್ಟಿ ಹಾಡಿದ್ದಾರೆ ಅವರಿಗೆ ನಾವು ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮೇಡಮ್ ತಾವು ಕೇಳಿದಾಗೆ ಇದು ಪ್ರತಿ ವರ್ಷ ಇರ್ತಕ್ಕಂಥ ಅವ್ಯವಸ್ಥೆ ಆದರೆ ಈ ವರ್ಷ ವಿಪರೀತ ವಿಪರೀತ ಅಂದರೆ ನಾನು ಒಂದು ಮೊನ್ನೆ ನಾನು ಬರುವಾಗ ಒಂದು ಸ್ವಿಫ್ಟ್ ಕಾರಿನವನು ಅವರಿಗೆ ಅವರು ಹೊಸದಾಗಿ ಬರುವುದು ಏನೋ ಗೊತ್ತಿಲ್ಲ ಅವರು ಬಂತಾರೆ ರಪ್ ಅಂತ ಬ್ರೇಕ್ ಹೊಡಿತಾರೆ ಕಂಟ್ರೋಲ್ ಆಗೋದಿಲ್ಲ ಹೊಂಡಕ್ಕೆ ಬೀಳ್ತದೆ ಆ ಬಂಪರು ಯಾವುದು ರೆಡಿಯೇಟ್ರು ಏನೇನು ತುಂಬಾ ಎಲ್ಲ ಡ್ಯಾಮೇಜ್ ಆಗುತ್ತೆ ನನ್ನ ತಿಳಿದಾಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಇದೆ ರೂಪಾಯಿ ನೋಡಿ ಅಲ್ಲಿ ಅದು ಅಂದ್ರೆ ವಿಡಿಯೋದಲ್ಲಿ ತುಂಬಾ ಕಮ್ಮಿ ಕಾಣ್ತದೆ ಆಳ ಡೀಪ್ ಅಲ್ಲಿ ಹೋಗಿ ಲೈವ್ ಆಗಿ ನೋಡಿದಾಗ ಅದ್ರ ಆಳ ಗೊತ್ತಾಗ್ತದೆ ಒಂದು ಬೈಕಿನವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬೈಕಿನವರು ದಿನನಿತ್ಯ ಬೀಳ್ತಾರೆ ಏಳ್ತಾರೆ ಎದ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲದಕ್ಕಿಂತ ಸಮಸ್ಯೆ ನಮ್ದು ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಭಾಗದಲ್ಲಿ ಜನ ಸಾಮಾನ್ಯರು ತುಟಿ ಬಿಚ್ಚುದಿಲ್ಲ ಅಂದ್ರೆ ಮಾತನಾಡೋದಿಲ್ಲ ಅಂತ ಖಂಡಿತ ಗಗನ್ ಅಂತವರು ಒಂದು ತಾಲೂಕಿನಲ್ಲಿ ಒಂದು ಜನ ಧ್ವನಿ ಎತ್ತಿದ್ರೆ ಜನ ಧ್ವನಿ ಎತ್ತಿದ್ರೆ ಇದಕ್ಕೆಲ್ಲ ಸೋಲು ಮಾಡ್ಲಿಕ್ಕೆ ಆಗ್ತದೆ ನಾವು ನೋಡಿ ಮೇಡಮ್ ನಾವು ಸಾಕಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಸಾಕಷ್ಟು ಇನ್ಸೂರೆನ್ಸ್ ಕೊಡ್ತಾ ಇದೀವಿ ಕಟ್ತಾ ಇದೀವಿ ಅದರಲ್ಲೂ ಈಗ ಈ ವರ್ಷದಿಂದ ನಮ್ಗೆ ಮೂರು ಪರ್ಸೆಂಟು ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ ಅದು ಒಂದೇ ಅಲ್ಲ ಏನು ಮೂರು ತಿಂಗಳಿಗೊಮ್ಮೆ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ ಅದನ್ನು ಈಗ ಹೊಸತ್ತು ಗಾಡಿ ಪರ್ಚೇಸ್ ಮಾಡುವವರಿಗೆ ಗೂಡ್ಸ್ ಗಾಡಿಗೆ ನಮ್ಮ ಗೂಡ್ಸ್ ಗಾಡಿಯವರಿಗೆ ಹದಿನೈದು ವರ್ಷದ ಟ್ಯಾಕ್ಸನ್ನು ಒಮ್ಮೆಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಾನು ಕೇಳುವಂಥದ್ದು ಆಯಿತು ಕಲೆಕ್ಟ್ ಇದ್ದೀರಿ ಇಷ್ಟು ಟೈಮ್ ಮೂರು ತಿಂಗಳಿಗೆ ಕಲೆಕ್ಟ್ ಮಾಡಿ ನೀವು ಸರ್ಕಾರ ಏನು ರಸ್ತೆಯ ಒಂದು ಮೂಲಸೌಕರ್ಯ ಅಭಿವೃದ್ಧಿನ ಮಾಡ್ಕೊಂಡು ಬಂದಿದ್ದೀರಿ ಈಗ ಹದಿನೈದು ವರ್ಷದ ಟ್ಯಾಕ್ಸನ್ನು ನೀವು ಒಮ್ಮೆಲೇ ಕಲೆಕ್ಷನ್ ಇದ್ದೀರಿ ಆದರೂ ಕೂಡ ರಸ್ತೆ ಈ ಈ ಈ ಒಂದು ಇಲ್ಲ ಮತ್ತು ಎರಡನೇದಾಗಿ ಸಾರ್ವಜನಿಕರ ನೆನಪಲ್ಲಿ ಇಟ್ಕೊಳ್ಬೇಕು ಇದೇ ಪರಿಸ್ಥಿತಿ ಮುಂದೆ ಬರೆದ್ರೆ ನಾವು ಈಗ ಇರ್ತಕ್ಕಂಥ ಚೂರೋಪಾರ ಒಳ್ಳೆ ರಸ್ತೆ ಇದೆಯಲ್ಲ ಅದನ್ನೊಂದು ಫೋಟೋ ಮಾಡಿ ಅಥವಾ ವಿಡಿಯೋ ಮಾಡಿಕೊಂಡು ಇಟ್ಕೊಂಡ್ರೆ ನಮ್ದು ಹಿಂದೆ ರಸ್ತೆ ಹೀಗಿತ್ತು ಅಂತ ನಮ್ಗೆ ಒಂದು ಹೇಳ್ಕೊಳ್ಲಿಕ್ಕೆ ಆಗ್ತದೆ ಇನ್ನು ಬರುವಂತ ಸಮಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಡಾಂಬರ್ ಅಲ್ಲ ಪ್ಯಾಚ್ ಕೂಡ ಹಾಕ್ಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ ಇವ್ರು ಹಾಕುದೂ ಇಲ್ಲ ಇದ್ದು ಇವರ ಬಾಯಲ್ಲಿ ಬರ್ತಕ್ಕಂಥದ್ದು ನಾನು ಯಾವ ಆ ಪಕ್ಷ ಈ ಪಕ್ಷ ಅಂತ ಹೇಳುದಿಲ್ಲ ನನಗೆ ಪಕ್ಷ ಬೇಡ ನನಗೆ ರಾಜಕೀಯದಲ್ಲೂ ಇದ್ದವನು ಅಲ್ಲ ನಾನು ಇನ್ನು ರಾಜಕೀಯ ಹೋಗುವನು ಅಲ್ಲ ಆದ್ರೆ ನಾವು ದಿನನಿತ್ಯ ಅಲ್ಲಿ ಜನಸಾಮಾನ್ಯರು ಆ ತೋಡಿಗೆ ಬಿದ್ದು ಎಲ್ಲೋ ಒಂದು ಕೆಲಸಕ್ಕೆ ಹೊರಟಿರ್ತಾರೆ ಹೆಣ್ಣು ಮಕ್ಕಳು ಹೊರಟಿರ್ತಾರೆ ಪ್ರಾಯದವ್ರು ಹೊರಟಿರ್ತಾರೆ ಹುಡುಗರು ಮಕ್ಕಳು ಎಲ್ಲ ಹೋಗ್ತಾ ಇರ್ತಾರೆ ಅವರು ಆ ಕೆಸರಲ್ಲಿ ಬಿದ್ದು ಆ ಕೆಸರ ನೀರು ಸಿಡಿಸ್ಕೊಂಡು ಶಾಲೆಗೆ ಹೋಗ್ಬೇಕು ಆಫೀಸಿಗೆ ಹೋಗ್ಬೇಕು ಅವ್ರು ಏನ್ ಮಾಡ್ಬೇಕು ಅವ್ರು ಏನು ಮಾಡ್ಬೇಕು ಮತ್ತೆ ಅಷ್ಟಕ್ಕೂ ನೋಡಿ ಇದೆಲ್ಲ ತುಂಬ ಸೂಕ್ಷ್ಮವಾದಂಥ ವಿಚಾರ ಉದಾಹರಣೆಗೆ ಈಗ ಎಲ್ಲೋ ಫೈರ್ ಸ್ಟೇಷನ್ ನಮ್ಮ ಉಡುಪಿಯಲ್ಲಿದೆ ನಮ್ಮ ಶಂಕರ್ಪುರದಲ್ಲಿಯೋ ಅಥವಾ ಶಿರುವದಲ್ಲಿಯೋ ಏನೋ ಒಂದು ಅಗ್ನಿ ಅವಘಡ ಆಗುತ್ತೆ ಅನ್ನೋರು ಹೇಗೆ ಹೋಗ್ತಾರೆ ಅದರಲ್ಲಿ ಹೇಗೆ ಹೋಗ್ತಾರೆ ಒಂದು ಎರಡನೇದಾಗಿ ನಮ್ಮ ಊರಿನಲ್ಲಿ ಯಾರೋ ಒಂದು ಪ್ರೆಗ್ನೆನ್ಸಿ ಇರುವಂತವರು ಅಥವಾ ಎಮರ್ಜೆನ್ಸಿ ಅಥವಾ ನನಗೆ ಈಗ ಎರಡು ವರ್ಷದಿಂದ ಎರಡೆರಡು ಸಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಸಮಯದಲ್ಲಿ ನಾನು ಉದಾಹರಣೆ ಕೊಟ್ಟದ್ದು ಅಂತ ಸಂದರ್ಭದಲ್ಲಿ ನವರು ಹೇಗೆ ಹೋಗ್ತಾರೆ ಅಥವಾ ಯಾರೋ ಒಬ್ಬ ಕಳ್ಳ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದಾನೆ ಅಂದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಜೀಪ್ ತಗೊಂಡು ಹೇಗೆ ಹೋಗ್ಬೇಕು ಅದರಲ್ಲಿ ಇವರು ಯಾಕೆ ಇದನ್ನು ನೋಡಿ ಇವರಿಗೆ ಇವ್ರ ಕೈಯಲ್ಲಿ ಆಗೋದಿಲ್ಲ ನಮ್ಮ ಹತ್ರ ಆಗೋದಿಲ್ಲ ನೋಡಿ ಜನರಿಗೆ ಮೋಸ ಮಾಡಬೇಡಿ ಜನ್ರು ಎಲ್ರಿಗೂ ಗೊತ್ತಾಗಿ ಹೋಗಿದೆ ಎಲ್ಲರ ಹಣೆ ಬರನು ಗೊತ್ತಾಗಿ ಹೋಗಿದೆ ಜನರಿಗೆ ಜನರಿಗೆ ಮೋಸ ಮಾಡಬೇಡಿ ನಿಮ್ಗೆ ಆಗೋದಿಲ್ಲ ಅಂತ ಆದರೆ ನಿಮಗೆ ಆಗೋದಿಲ್ಲ ಅಂತ ಆದರೆ ಸರ್ಕಾರ ನಡೆಸಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಯಾಕೆ ರಾಜಕೀಯಕ್ಕೆ ಬಂದ್ಕೊಂಡು ಅದು ಇದು ಅಂದ್ಕೊಂಡು ಅದು ಯಾಕೆ ಹೀಗೆ ಮಾಡ್ತೀರಿ ಜನರು ನೋಡಿ ಜನರದ್ದೇ ದೊಡ್ಡ ತಪ್ಪಿರೋದ್ರಿ ನಾನು ಯಾರು ಬೇಸರ ಮಾಡ್ಕೊಂಡ್ರು ತೊಂದರೆ ಇಲ್ಲ ನೋಡಿ ಇವತ್ತು ನಾನು ನನ್ನ ಅಣ್ಣನ ತಮ್ಮನೋ ಅಥವಾ ನನಗೆ ಬೇಕಾದವರು ಅಥವಾ ನಾನು ಅವರಿಂದ ಯಾವತ್ತೂ ಒಂದಿನ ಏನೋ ಒಂದು ನೆರವು ಪಡ್ಕೊಂಡಿದ್ದೀನಿ ಅಂತಾದರೆ ಅವನು ಆ ಮುಂದಿನ ದಿನಗಳಲ್ಲಿ ಕಳ್ಳತನ ಮಾಡಲಿ ಸುಳ್ಳುತನ ಮಾಡಲಿ ಸುಲಿಗೆ ಮಾಡಲಿ ಅವ್ನು ನನ್ನ ಬೆನ್ನು ತಟ್ಟೇವೆ ಈಗ ನಾವೆಲ್ಲ ನೋಡ್ತೇವೆ ದಿನನಿತ್ಯ ನೋಡ್ತೇವೆ ಒಬ್ಬ ಯಾರೋ ಒಬ್ಬ ರಾಜಕಾರಣಿ ಏನೋ ಕೋಟಿಗಟ್ಲೆ ಹಗರಣದಲ್ಲಿ ಮುಳುಗಿದ್ದಾನೆ ಅಂತ ಆದರೆ ಅವನ ಮೇಲೆ ಏನು ಅಧಿಕಾರಿಗಳು ಕ್ರಮ ತಗೊಳ್ಳಿಕ್ಕೆ ಮುಂದಾದವಾಗ ನಾವು ಏನ್ಮಾಡ್ತೇವೆ ಹೋಗಿ ಹೋರಾಟ ಮಾಡ್ತೇವೆ ಅಯ್ಯೋ ಅವನು ನಮ್ಮ ಅಣ್ಣ ನಮ್ಮ ಬಾಸ್ ನಮ್ಮ ಇದು ದೇವರು ಅವನನ್ನು ಅರೆಸ್ಟ್ ಮಾಡಬೇಡಿ ಅವನು ಮುಟ್ಟಬೇಡಿ ಏನ್ರಿ ಇದು ಅರ್ಥ ನಾವು ತಪ್ಪು ಮಾಡಿದವರನ್ನು ನಾವು ಅವರು ಪರವಾಗಿ ನಿಲ್ತೇವೆ ಅಂತ ಆದರೆ ನಾವು ನಾವು ಎಷ್ಟು ಒಳ್ಳೆಯ ಇದ್ದೇವೆ ಅನ್ನೋದನ್ನ ನಾವು ಇದು ಇದರಲ್ಲಿ ನಾವು ಕಲ್ತ್ಕೊಳ್ಬೇಕಾಗತ್ತೆ ಜನ ನಾವು ಎಲ್ಲಿ ನನ್ನ ಮಗನೇ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತ ಹೇಳಿ ಎಚ್ಚರಿಸಿದ್ರೆ ಮಾತ್ರ ಮುಂದೆ ನನ್ನ ಮಗ ಒಳ್ಳೆಯ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಇಲ್ಲ ನನ್ನ ಮಗ ಮಾಡಿದ್ದಾನೆ ತಪ್ಪು ಅಂತ ಹೇಳಿ ನಾನು ಏ ಇಲ್ಲ ನೀನು ಹೆದ್ರಬೇಡ ನನ್ನ ಮಗ ತಪ್ಪು ಮಾಡಲಿಲ್ಲ ಅಂತ ಹೇಳಿದರೆ ಅದರಿಂದ ಮೂರು ಪಟ್ಟು ಹೆಚ್ಚಿನದ್ದು ತಪ್ಪನ್ನು ಅವನು ನಾಳೆ ದಿವಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಇದು ಇದು ನಮ್ಮ ದೇಶಕ್ಕಾಗಲಿ ನಮ್ಮ ಈ ವಾತಾವರಣಕ್ಕೆ ಒಳ್ಳೇದಲ್ಲ ಓಕೆ ಹಾಗೆ ಮದನವ್ರೆ ನೀವು ಮಣಿಪಾಲದಲ್ಲಿ ನೆಲೆಸಿದ್ದೀರಾ ಅಥವಾ ಕಟಪಾಡಿಯಲ್ಲಿ ನೆಲೆಸಿದ್ರಾ ಅಥವಾ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರಾ ಹೇಗೆ ಅಂದ್ರೆ ನೀವು ಅಲ್ಲಿ ಹೋಗುವಾಗ ನಿಮ್ಗೆ ಒಂದು ಈ ಈ ರಸ್ತೆಯನ್ನ ನೋಡಿ ನಂಗೆ ಹಾಡ್ ಬರಿಬೇಕು ಅಂತ ಹಾಡಿನ ಮೂಲಕವಾದ್ರೂ ಯಾ ಇದಕ್ಕೆ ಸಂಬಂಧಪಟ್ಟವರಿಗೆ ಆದ್ರೂ ಗೊತ್ತಾಗ್ಲಿ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇದ್ದಿತ್ತು ಹೇಗೆ ನೀವು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಅಥವಾ ಅಲ್ಲಿನ ನಿವಾಸ ಇಲ್ಲ ಅಂದ್ರೆ ನಾವು ಮುಂಚೆ ಇಲ್ಲಿ ಉಡುಪಿಯಲ್ಲಿ ಇದ್ವಿ ಅಲ್ಲಿಗೆ ನಾವು ಹೋಗಿ ಶಿಫ್ಟ್ ಆಗಿ ಒಂದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಸೊ ನಾನು ಅದೇ ತರ ಇದೆ ಹೋದ ವರ್ಷ ಅದೇ ತರ ಇತ್ತು ಏನ್ ಚೇಂಜಸ್ ಇಲ್ಲ ಬರೀ ಅದಕ್ಕೆ ಸ್ವಲ್ಪ ಮೇಲೆ ಮೇಲೆ ಕೆಲಸ ಮಾಡ್ತಾರೆ ಬಿಡ್ತಾರೆ ಒಂದು ಮಳೆ ಎರಡು ಮಳೆ ಬಂದ್ರೆ ಪುನಃ ಅದೇ ರೀತಿ ಆಗ್ತದೆ ಆಕ್ಚುಲಿ ಅಲ್ಲಿಗೆ ಡಾಮರ್ ಅಲ್ಲ ಕಾಂಕ್ರೀಟ್ ಮಾಡ್ಬೇಕು ಆ ಫುಲ್ ರೋಡ್ ಪ್ರತಿ ವರ್ಷ ಅದೇ ತರ ಇರುತ್ತೆ ಅಲ್ಲಿ ರೋಡ್ ಪ್ರತಿ ವರ್ಷ ಹಾಗೆ ಪ್ರತಿ ವರ್ಷ ಹಾಗೆ ಇರುತ್ತೆ ಅಲ್ಲಿ ಏನ್ ಚೇಂಜ್ ಆಗುದಿಲ್ಲ ವಿಡಿಯೋ ಮಾಡಿದ ತಕ್ಷಣ ನೆಕ್ಸ್ಟ್ ಏನೇ ಒಂದು ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ ಸ್ವಲ್ಪ ಒಂದು ಮಾಡಿದ್ದಾರೆ ನೀವು ನಿಮ್ಮ ಹಾಡು ವೈರಲ್ ಪರ್ಮನೆಂಟ್ ಅಲ್ಲ ಮಣ್ಣು ಹಾಕಿದ್ದಾರೆ ಅಷ್ಟೇ 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 ಬಿಟ್ರೆ ಮತ್ತೆ ಏನ್ ಕೆಲಸ ಮಾಡ್ಲಿಲ್ಲ ನಿಮ್ಮ ವಿಡಿಯೋ ನೋಡಿ ಆದ ಮೇಲೆ ಅದು ಹಾಕಿದ್ದು ಯಾರಾದ್ರೂ ಮಾತಾಡಿದಾರ ಅದ್ರ ನಂತರ ಈಗ ವಿಡಿಯೋ ಏನ್ ವೈರಲ್ ಆಗಿತ್ತಲ್ಲ ನೀವು ಬರ್ದಿರುವಂತದ್ದು ಹಾಡು ಹಾಡಿರುವಂತಹ ಹಾಡು ವೈರಲ್ ಆದ್ಮೇಲೆ ಅಲ್ಲ ಅಂದ್ರೆ ಮಾತಾಡ್ತಾ ಇದ್ರು ತುಂಬಾ ಒಳ್ಳೆ ಆಯ್ತು ನೀವು ಈ ತರ ಮಾಡಿ ಅಂದ್ರೆ ಅವರಿಗೆ ಗೊತ್ತಾಗುವ ಹಾಗೆ ಮಾಡಿದ್ರಿ ಅಂದ್ರೆ ನಮ್ಮ ಊರ ಊರಂತಲ್ಲ ಇಡೀ ನಮ್ದು ಉಡುಪಿ ಮಂಗಳೂರು ಎಲ್ಲ ಕಡೆ ಅದೇ ತರ ಇದೆಯಲ್ಲ ಎಲ್ಲ ಕಡೆ ಎಲ್ಲ ಅದೇ ಸಮಸ್ಯೆ ಅಲ್ಲ ಆ ತರ ಫುಲ್ ಖುಷಿ ಆಗಿದೆ ಎಲ್ರಿಗೂ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಹೇಳಿ ಸರ್ ನಾವು ಇದು road ನ ಹಾಡು ಒಂದು ಮಾಡಿ ಒಳ್ಳೆ ಇದು ಮಾಡಿದ್ದಾರಲ್ಲ ಇವರು ಮದನ್ ಮಣಿಪಾಲ್ ಅವರು ಅವರೇ ಬರುತ್ತೆ ಸ್ವಲ್ಪ ನಮಸ್ತೆ ಹೇಳಿ ಸರ್ ನಮಸ್ತೆ 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 ಹೇಳಿ ಸರ್ ಏನ್ ಗೊತ್ತಿಲ್ಲ ನೀವು ಅದು ಒಂದು ಕಾರ್ಡ್ ಮಾಡಿ ಇದು ನಮ್ಗೆಲ್ಲ ಒಂದು ಒಳ್ಳೆ ಇದು ಮಾಡಿದ್ರಲ್ಲ ಅಂದ್ರೆ ನಮ್ಗೆ ಈ ರೋಡಿನಲ್ಲಿ ಎಲ್ಲ ಕಡೆ ಅಲ್ಲಿಂದ ಕಟ್ಪಾಡಿ ಶುರು ಅಂತ ಅಲ್ಲ. ನಮ್ಮ ಉಡುಪಿಯಿಂದ ಈ ಕಡೆಯಿಂದ ಬರುವಾಗ ಇದು ಅಲ್ಲೆಲ್ಲ ಅದೇ ತರ ತರೇ ನಮ್ಮ ಹಾಡು ಮಾಡಿದೆ ನಮ್ಗೆ ಒಂದು ಒಳ್ಳೆದೇ ಆಯ್ತು ಇಲ್ಲಾದ್ರೆ ಯಾರು ಕೂಡ ಅದನ್ನು ಸರಿ ಮಾಡುವಂತ ಮುಂದೆ ಬರ್ತಾ ಇಲ್ಲ ಹೌದು ಸರ್ ಅಂದ್ರೆ ನಮ್ಮ ಹಾಡಿನ ಮುಖಾಂತರ ಆದ್ರೂ ಜನಗಳಿಗೆ ರೀಚ್ ಆಗ್ಲಿ ಅಂತ ನಾನೊಂದು ಸಣ್ಣ ಪ್ರಯತ್ನ ನಾವು ಯಾರಿಗಾದ್ರೂ ಇನ್ಸಲ್ಟ್ ಮಾಡ್ಲಿಕ್ಕೆ ಆತರ ಯಾವ್ದು ಮಾಡಿದಲ್ಲ ನೋಡುವ ಇಲ್ಲಾದ್ರೂ ಜನಗಳಿಗೆ ಒಂದು ಅರ್ಥ ನಿಮ್ಮ ಅಂದ್ರೆ ನಿಮ್ಗೆ ಅದೊಂದು ಹಾಡು ಮಾಡಿ ಹೀಗೆ ಮಾಡಿದ್ರೆ ಹೀಗೆ ನಮ್ಗೆ ಒಂದು ಒಳ್ಳೆ ಇದಾಗ್ತದೆ ಅಂತ ಭಾವನೆ ಹೇಗೆ ಬಂತು ನಿಮ್ಮಲ್ಲಿ ಅಂದ್ರೆ ಅದೇ ನಾನ್ ಹೇಳಿದಾಗೆ ಅಂದ್ರೆ ಆ ಹಾಡಿನ ಮುಖಾಂತರ ಅದು ಒಂದು ರೀಚ್ ಆಗ್ಬೋದಂತ ಜನಗಳಿಗೆ ಆ ತರ ನನ್ನೊಂದು ತಲೆಯಲ್ಲಿ ಇಟ್ಕೊಂಡು ನಾವು ಈ ತರ ಹಾಡು ಮಾಡಿದ್ದು ಅದು ಕೂಡ ಹೊಸ ಹಾಡು ಮಾಡಿದಿರಿ ಅದು ತುಂಬಾ ಟ್ರೆಂಡಿಂಗ್ ಅಲ್ಲಿ ನಮ್ಮ ಇಡೀ ದೇಶಕ್ಕೆ ಅಂತ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ ಕೂಡ ಒಳ್ಳೆ ಕಷ್ಟ ಇಲ್ಲ ಸರ್ ಯಾರ ಹತ್ರ ಹೇಳುದು ಯಾರ ಹತ್ರ ಮಾತಾಡುದು ಅದೆಲ್ಲ ತುಂಬಾ ಪ್ರಾಬ್ಲಮ್ ಅಲ್ಲ ಇದು ಆದ್ರೆ ಇದು ವೈರಲ್ ಆಗಿ ನಮ್ಗೆ

ನಿಮ್ಮ ಹಾಡನ್ನ ನೋಡಿ ಅವರು ಕರೆ ಮಾಡಿ ಅವ್ರು ಕೇಳಿದ್ರು ಯಾಕೆ ಈ ಥಾಟ್ ಬಂತು ಅನ್ನುವಂಥದ್ದು ಮತ್ತೆ ನೀವು ಹಾಡ್ ಬರಿಲಿಕ್ಕೆ ಏನು ಒಂದೇ ದಿನದಲ್ಲಿ ಬರ್ತಿದ್ರಾ ಅಥವಾ ಹೇಗೆ ಅದು ಅಂದ್ರೆ ತಲೆಯಲ್ಲಿ ಇತ್ತು ಅದು ಆತರ ಮತ್ತೆ ಕೂಡ್ಲೇ ರೆಕಾರ್ಡಿಂಗ್ ಮಾಡಿದ್ರು ರೆಕಾರ್ಡಿಂಗ್ ಮಾಡೋರು ಸಹ ಹೇಳಿದ್ರು ನೀವು ಅವರಿಗೆ ಅಂದ್ರೆ ಗೊತ್ತಿತ್ತು ನಾನು ಸಿಂಗರ್ ಅಂತ ನಾನು ಆಕ್ಚುಲಿ ತುಂಬಾ ರೆಕಾರ್ಡಿಂಗ್ ಮಾಡಿದ್ದೇನೆ ಅವ್ರು ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ನೀವು ಹಾಡ್ತೀರಾ ಈ ವಾಯ್ಸಲ್ಲಿ ಅಂತ ಹೇಳಿದ್ರೆ ಯಾಕೆ ಅದು ತುಂಬಾ ಹೈ ಸಾಂಗ್ ಹೈ ಪಿಚ್ ಸಾಂಗ್ ಅದು ಸಾಧಾರಣ ಮಟ್ಟದಲ್ಲಿ ಹಾಡ್ಲಿಕ್ಕೆ ಆಗಲ್ಲ ಇಲ್ಲ ನಾನು ಕಂಡಿದ್ದೆ ಎಷ್ಟಾಗ್ತದೆ ಅಷ್ಟು ನಾನು ಟ್ರೈ ಮಾಡ್ತೇನೆ ಹಾಡ್ತೇನೆ ಅಂತ ಅದು ನಾನು ಕೂಡಲೇ ಹಾಡಿದೆ ಓಕೆ ನಿಮ್ಗೆ ಆವಾಗ ಏನಾದ್ರೂ ಯೋಚನೆ ಬಂದಿತ್ತು ಓಕೆ ನಾನೀಗ ಒಂದು ಹಾಡು ಹಾಡ್ತೇನೆ ಸೊ ಇದು ತಲುಪುವವರಿಗೆ ಶೇರ್ ಆಗ್ತದ ಅಲ್ಲಿ ತನಕ ತಲುಪ್ತದ ಅನ್ನುವಂಥದ್ದು ಏನಾದ್ರೂ ಇದ್ದಿತ್ತ ನಿಮಗೆ ಹಾ ಖಂಡಿತವಾಗಿ ನನಗೆ ನಾನು ಅವರಿಗೆ ನನ್ನ ರೆಕಾರ್ಡಿಂಗ್ ಮಾಡುವಾಗ ಒಂದು ತ್ರೀ ಫೋರ್ ಮೆಂಬರ್ಸ್ ಇದ್ದರು ನಾವು ನಾನು ಅವರ ಅವರ ಹತ್ರ ಹೇಳಿದೆ ನೋಡಿ ಇದು ಎಲ್ಲಿ ತನಕ ರೀಚ್ ಆಗ್ತದ ಅಂತ ಹೇಳಿದ್ರೆ ಅದರಲ್ಲಿ ಕಡಪಾಡಿ ಸುಭಾಸ್ ನಗರ ಶಂಕರಪುರ ಅಂತ ಶಿರುವವರೆಗೂ ಅಂತ ಹೇಳಿದ್ದೇನೆ ಅಲ್ಲಿ ತನಕ ಜನಗಳು ಕಟ್ ಮಾಡಿ ಅವರವರ ರೋಡಿಗೆ ಹಾಕೊಳ್ಕೊ ಹಾಕೊಳ್ತಾರೆ ಅಂತ ನಾನು ಹೇಳಿ ಅವ್ರ ಹತ್ರ ಇದು ಇದು ಮಾಡಿದ್ದು ಅದೇ ತರ ಆಗಿದೆ ಸೇಮ್ ಅದೇ ತರ ಅಲ್ಲಿ ತನಕ ಕಟ್ ಮಾಡ್ಕೊಂಡಿದ್ದಾರೆ ಜನ ಮತ್ತೆ ಎಲ್ಲ ಅವರವರ ವಿಡಿಯೋ ರೋಡ್ ತೆಗೆದು ಹಾಕೊಂಡು ವೈರಲ್ ಮಾಡಿದ್ದಾರೆ ನನ್ನ ಚಾನೆಲ್ ಅಲ್ಲಿ ತ್ರೀ ಮಿಲಿಯನ್ಸ್ ತನಕ ಹೋಗಿದೆ ಇದಕ್ಕಿಂತ ಮುಂಚೆ ಇದೇ ತರ ಬೇರೆ ಯಾವ್ದಾದ್ರು ಹಾಡನ್ನ ಬರ್ದಿದ್ದೀರಾ ಇದೇ ಫಸ್ಟ್ ಟೈಮ್ ಅಲ್ಲ ಈ ತರ ಈ ತರದ ಒಂದು ಎರಡು ಬರ್ದಿದ್ದೇನೆ ಮತ್ತೆಲ್ಲ ಅಲ್ಲ ನಮ್ದು ಆಲ್ಬಮ್ ಸಾಂಗ್ಸ್ ಅದೆಲ್ಲ ಮಾಡಿದ್ದೇನೆ ತುಂಬಾ ಹಾಗೆ ಓಕೆ ಸೊ ನಿಮಗೆ ಈಗ ಅದು ನಿಮ್ಮ ಹಾರ್ಡ್ ವೈರಲ್ ಆದ್ಮೇಲೆ ಸೊ ನೆಕ್ಸ್ಟ್ ಡೇ ಆದ್ರೂ ಒಂದ್ ಸ್ವಲ್ಪ ಮಟ್ಟಿಗೆ ಆದ್ರೂ ಕೆಲಸ ಮಾಡಿದ್ರು ಸೊ ನಿಮ್ಗೆ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಾನ್ ನನ್ನ ಒಂದು ಕೆಲಸಕ್ಕೆ ಒಂದು ಫಲ ಸಿಕ್ತು ಅಂತ ನನ್ಗೆ ಅಂದ್ರೆ ಸ್ವಲ್ಪ ಖುಷಿ ಆಯ್ತು ಯಾಕೆ ಹೇಳಿದ್ರೆ ನಾನು ಅದು ವಿಡಿಯೋ ತೆಗಿಲಿಕ್ಕೆ ಹೋಗುವಾಗ ಒಂದು ಏಜಿನವರು ಇಬ್ರು ಗಂಡ ಹೆಂಡತಿ ಅವ್ರು ಗಾಡಿಯಲ್ಲಿ ಇಳ್ಕೊಂಡು ಹೆಂಡತಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು ನೋಡಿ ತುಂಬಾ ಬೇಸರ ಆಯ್ತು ಅದು ವಿಡಿಯೋ ನಾನು ನಿಮ್ಗೆ ಕೊಟ್ಟಿದ್ದೇನೆ ಅದು ಅಂದ್ರೆ ನಾನು ಅವ್ರ ಹತ್ರ ಕೇಳಿದೆ ಏನು ಈ ತರ ಅಲ್ಲ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ ನಾನು ಅವಾಗ ಎಣಸಿದೆ ನಮ್ಮಂತ ಯಂಗ್ಸ್ಟರ್ನವರಿಗೆ ಹೋಗ್ಲಿಕ್ಕೆ ಆಗಲ್ಲ ಇನ್ನು ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಮ್ಮ ಒಬ್ರು ಪರಿಚಯದವರು ಅವ್ರ ಆಕ್ಚುಲಿ ಬಸ್ ಡ್ರೈವರ್ ಉಡುಪಿಯಿಂದ ಕಾರ್ಕಳ ಹೋಗುವವರು ಡೈಲಿ ಮೂರು ಟ್ರಿಪ್ ಮಾಡ್ತಾರೆ ಅವರು ಒಂದು ದಿವಸ ಬೈಕಲ್ಲಿ ಹೋಗುವಾಗ ಅದು ಸಾಯಿ ಮಂದಿರ ಇದೆ ಅಲ್ಲಿ ಒಂದು ಹೊಂಡದಲ್ಲಿ ಬಿದ್ದು ಹದಿನೈದು ದಿವಸ ಕಷ್ಟ ಅಲ್ಲಿದ್ರು ನಿಮ್ಗೆ ಗೊತ್ತು ಇವರಿಗೆ ಸರಿ ಗೊತ್ತಿರಬಹುದು ಅಂದ್ರೆ ಅವರು ಡೈಲಿ ಹೋಗುವವರು ಆ ರೋಡ್ ಅಲ್ಲಿ ಅದು ಸಹ ಬಸ್ ಡ್ರೈವರ್ ಅವರು ಆತರ ಆತರ ವಿಷಯ ತುಂಬಾ ಬೇಸರ ಆಗ್ತದೆ ಅಂದ್ರೆ ರೋಡ್ ಎಲ್ಲಾ

ನೀವೊಂದು ಆ ಒಂದ್ ಇದ್ರಲ್ಲಿ ಕೂತ್ಕೊಂಡು ಮಾತಾಡ್ತಿರೋದನ್ನ ನಮ್ಗೆ ನೋಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ದಿನೇಶ್ ಅವರೇ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸರ್ ತಮ್ಮ ಓಕೆ 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 ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಆ ಸರ್ ಈಗ ಅವ್ರು ಹೇಳಿದ ಆ ಈಗ ಹುಡುಗರು ಆಗಿದ್ರೆ ಹೇಗಾದ್ರೂ ಗಾಡಿ ತಗೊಂಡು ಹೋಗ್ಬಹುದು ಸೊ ಅಲ್ಲಿ ಹೋಗುವಾಗ ಇನ್ನು ಮೈನ್ ಆಗಿ ಬೆಳಿಗ್ಗೆ ಅಂದ್ರೆ ಕಾಲೇಜ್ ಟೈಮ್ ಅಂದ್ರೆ ತುಂಬಾ ಮಕ್ಕಳು ಸ್ಕೂಲಿಗೆ ಹೋಗುವಂತ ಮಕ್ಕಳು ಇರ್ತಾರೆ ಮತ್ತೆ ಕಾಲೇಜಿಗೆ ಹೋಗುವವರು ಇರ್ತಾರೆ ಸೊ ಏಜ್ ಆದವ್ರು ಅವ್ರು ಹೇಳ್ತಾ ಒಂದು ಎಕ್ಸಾಂಪಲ್ ಕೊಟ್ರು ಸೊ ಅದೇ ರೀತಿ ತುಂಬಾ ಜನರು ಹಾಗೆ ಆಗಬಹುದಲ್ವಾ ಸೊ ಇದಕ್ಕಿಂತ ಮುಂಚೆ ನೀವ್ ಯಾರಿಗಾದ್ರೂ ಇದ್ರ ಬಗ್ಗೆ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಈ ವರ್ಷ ಆಗದಿದ್ರು ಅಂದ್ರೆ ಹಿಂದಿನ ವರ್ಷ ಇಂಥ ಸಮಸ್ಯೆ ಉಂಟು ಅಂತ ಹೇಳಿದ್ರೆ ಅಂದ್ರೆ ಪ್ರತಿ ವರ್ಷ ಇದು ಮಾಮೂಲಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ ತಾವು ಇಲ್ಲ ನಾವು ಇದನ್ನ ಮುಖೇನ ಏನು ನಾವು ಗಮನಕ್ಕೆ ತರ್ಲಿಲ್ಲ ಹೀಗೆ ಮಾಧ್ಯಮದ ಮೂಲಕ ಸೋಶಿಯಲ್ ಮೀಡಿಯಾದ ಮೂಲಕ ಇದೆ ವರ್ಷಂಪ್ರತಿನೂ ಅದು ವೈರಲ್ ಆಗ್ತಾ ಉಂಟು ಆದ್ರೆ ನಾನು ಕೇಳುವಂತದ್ ಒಂದು ಈಗ ನಾವು ಗಮನಕ್ಕೆ ತರ್ಬೇಕಾ ನನ್ನ ಪ್ರಶ್ನೆ ನಾವು ಗಮನಕ್ಕೆ ತರ್ಬೇಕಾ ಏಕೆ ಎಲೆಕ್ಷನ್ ಬಂದವಾಗ ನಮ್ಮ ಈಗ ಜನಸಾಮಾನ್ಯರ ಮನೆ ಬಾಗಿಲಿಗೆ ಬರ್ತೀರಾ ಜನಸಾಮಾನ್ಯರು ಹೇಳಿರ್ತಾರಾ ನಮ್ಮ ಮನೆಗೆ ಬನ್ನಿ ಓಟ್ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅಂತ ಯಾರಾದರೂ ಹೇಳಿರ್ತಾರ ಇಲ್ಲ ತಾನೆ ಹಾ ನೋಡಿ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಇವ್ರು ಏನು ಬಾಯಲ್ಲಿ ಆಡ್ತಾರೆ ಮಾತುಗಳು ಎಲ್ಲವೂ ಸುಳ್ಳು ಅಭಿವೃದ್ಧಿ ಅಭಿವೃದ್ಧಿ ನನಗೆ ಬೇಸರ ಬೇರೆ ಏನಲ್ಲ ರೀ ಇವರು ಇವರದ್ದು ಸಾಂಗ್ ಮೊನ್ನೆ ನಾನು ನೋಡ್ತಾ ಇದ್ದೇನೆ ಇದರಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ದೇನೆ ಅದರಲ್ಲಿ ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ ಒಂದು ಪಕ್ಷದ ಕಾರ್ಯಕರ್ತ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡವ್ರು ಯಾವ್ದು ಪಕ್ಷ ಏನು ಬೇಡ ಅವ್ರು ಏನು ಕಮೆಂಟ್ಸ್ ಹಾಕಿದ್ದಾರೆ ಅಂದ್ರೆ ಐದಾರು ವರ್ಷದಿಂದನೂ ಹೀಗೆ ಉಂಟು ಐದಾರು ವರ್ಷದಿಂದನೂ ಹೀಗೆ ಉಂಟು ಹೀಗೆ ಏನ್ ಮಾಡೋಕ್ಕಾಗತ್ತೆ ಅಂತ ಅಲ್ಲ ಇಂಥವರೆಲ್ಲ ರಾಜಕೀಯಕ್ಕೆ ಬಂದರೆ ನಮ್ದು ನಮ್ಮ ಜನಸಾಮಾನ್ಯರು ಉದ್ದಾರ ಆಗ್ಲಿಕ್ಕಾಗ್ತದೆ ಸಾಧ್ಯ ಉಂಟ ಯಾಕಂದರೆ ಐದಾರು ವರ್ಷದಿಂದ ಅವ್ರು ಹೇಳ್ತಕ್ಕಂಥ ಮಾತೇನಪ್ಪ ಅಂದರೆ ಹಿಂದಿನವರು ಹೀಗೆ ಮಾಡ್ಕೊಂಡು ಹೇಸಿಗೆ ತಿನ್ಕೊಂಡು ಬಂದಿದ್ದಾರೆ ನಾವು ಅದನ್ನೇ ತಿಂತಾ ಇದ್ದೇವೆ ಅವರ ಮಾತಿನ ಅರ್ಥ ಅವರು ತಿಂದಿದ್ದಾರೆ ನಾವು ತಿಂತೇವೆ ಹಾಗಲ್ಲರಿ ಹಿಂದೆ ಯಾವುದೋ ಸರ್ಕಾರ ಇತ್ತು ಜನರು ಜನರ ಅಭಿಪ್ರಾಯ ಬದ್ಲಾಯ್ತು ಜನ್ರು ಒಂದು ಚಾನ್ಸ್ ಕೊಟ್ಟು ನೋಡುವ ಅಂತ ಹೇಳಿದ್ರು ಅವ್ರಿಗೆ ನೀವ್ ಏನ್ ಉತ್ತರ ಕೊಡ್ತಾ ಇದ್ದೀರಿ ಅವ್ರಿಗೆ ನೀವು ಯಾವ ರೀತಿ ಅಭಿವೃದ್ಧಿ ಮಾಡಿ ಕೊಟ್ಟಿದ್ದೀರಿ ಹಿಂದಿನ ಅವ್ರದ್ದು ಆಯ್ತು ಬಿಡಿ ಕರೆಕ್ಟ್ ನೀವು ಹಿಂದಿನವ್ರು ಬಂದಾಗ ನೀವು ಬಬ್ಬೆ ಹಾಕ್ಬೇಕಿತ್ತು ಅಲ್ವಾ ನೀವು ಯಾಕೆ ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಅದನ್ನೇ ಯಾಕೆ ಇಡ್ಕೊಂಡು ಅವ್ರು ಮಾಡಿದ್ದಾರೆ ನಾವು ಅದನ್ನೇ ಮಾಡ್ತೀವಿ ಹಾಗಾದ್ರೆ ನೀವು ಹೋಗಿ ಇನ್ನು ಮುಂದೆ ಯಾರ ಬಿಜೆಪಿಯ ಜನತ ಯಾವುದೋ ಜನತಾ ದಳನ ಯಾವ್ದೋ ಒಂದು ಬರ್ತದೆ ಅವರು ಕೂಡ ಕಾಂಗ್ರೆಸ್ನವ್ರು ಈಗ ಮಾಡಿದ್ದಾರೆ ನಾವು ಹೀಗೆ ಬಿಜೆಪಿ ಬಿಜೆಪಿಯವ್ರು ಹೀಗೆ ಮಾಡಿದ್ದಾರೆ ನಾವು ಹೀಗೆ ಮಾಡ್ತೇವೆ ಹಾ ಅಭಿವೃದ್ಧಿಯಲ್ಲಿ ಜನಸಾಮಾನ್ಯರಿಗೆ ಬೇಕಾಗಿರುವಂತದ್ದು ಮೂಲಸೌಕರ್ಯ ಸೌಕರ್ಯನೇ ಇಲ್ಲಿ ಇಲ್ಲ ಅಂತ ಆದ್ರೆ ಇದಕ್ಕೆ ಅರ್ಥ ಉಂಟ ಮೇಡಮ್ ದಯವಿಟ್ಟು ನಾನು ಎಲ್ಲ ನಮ್ಮ ಉಡುಪಿ ಮಾಧ್ಯಮದವರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಈಗ ಈಗ ಯಾರು ಮೂಡ್ಬೆಳ್ಳಿಯಿಂದ ಕಾಲ್ ಮಾಡಿದರು ಅವರು ಹೇಳಿದರು ಪ್ರತಿ ಕಡೆಯೂ ಇದೇ ಸಮಸ್ಯೆ ಆದರೆ ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳ್ತಕ್ಕಂಥದ್ದು ಕಟ್ಪಾಡಿಂದ ಶಿರುವ ತನಕ ಎಲ್ಲಿಯಾದರೂ ಒಂದು ಕಡೆ ಮಳೆ ನೀರು ಮೋರಿಯಲ್ಲಿ ಹೋಗೋದನ್ನ ತೋರಿಸಿಬಿಡಿ ನಾನು ಅಲ್ಲಿಂದ ಎಂಥ ಸಹ ಮಾತಾಡೋದಿಲ್ಲ ಮೋರಿಯೇ ಇಲ್ಲ ತೋಡೇ ಇಲ್ಲ ತೋಡು ಮಣ್ಣು ತುಂಬಿ ಹೂಳು ತುಂಬಿ ತೋಡಿನ ನೀರು ರಸ್ತೆ ಮೇಲೆ ಹೋಗುವಂಥದ್ದು ಒಂದು ಕಡೆ ಯಾವ್ದಾದ್ರು ರಸ್ತೆಯಲ್ಲಿ ಬಲ್ಲೆ ಕಡ್ದದ್ದು ನೋಡಿದ್ದೀರಾ ಬಲ್ಲೆಯಲ್ಲಿ ಈ ಶಾಲೆ ಮಕ್ಕಳು ಒಂದು ಲಾರಿ ಬರುವಾಗ ಒಂದು ಇರುದೇ ಅಷ್ಟು ಸಪುರ ಪಂಚಾಯತ್ ವ್ಯಾಪ್ತಿಯ ರಸ್ತೆ ರಸ್ತೆಗಳು ಒಂದು ಲಾರಿ ಬರುವಾಗ ಶಾಲೆ ಮಕ್ಕಳು ತೋಡ ದಾಟಿ ಪಾಗರ ಹಿಡ್ಕೊಂಡು ನಿಂತ್ಕೊಳ್ಬೇಕಂತ ಅಂತ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದೇವೆ ಇದು ಯಾರೋ ಮಾಡಿದ್ರು ಅಲ್ಲ ನಾವೇ ಮಾಡ್ಕೊಂಡಿರ ನಿರ್ಮಾಣ ಯಾಕಂದ್ರೆ ನಾವು ಮಾತಾಡುದಿಲ್ಲ ನಾವು ಮಾತಾಡಿದ್ರೆ ನಾನ್ ಗಗನ್ ಅವ್ರ ಹತ್ರ ನಿಷ್ಠುರಾಗಿ ಬಿಡ್ತೇನೆ ಮಾತಾಡಿದ್ರೆ ನಿಷ್ಠುರಾಗಿ ಬಿಡ್ತೇನೆ ಹಾಗಾಗಿ ಗಗನ್ ಅವ್ರನ್ನ ಹೊಗ್ಳುದೇ ಅಲ್ಲ ತಪ್ಪಬೇಡಿ ಉದಾಹರಣೆಗೆ ಅವರು ಅವ್ರು ಏನ್ ಮಾಡಿದ್ರು ಅವಾಗ ಏನಾಗ್ತದೆ ಅಂದ್ರೆ ಓಹ್ ನನ್ನ ಇದ್ದಾರೆ ಅಂದ್ರೆ ನಾನು ಮಾಡ್ತಾ ಇರೋ ಕೆಲಸ ಸರಿ ಉಂಟು ಅಲ್ವಾ ನೋಡಿ ಅವ್ರು ಯಾರೋ ಬಿದ್ರು ಎದ್ರು ಅವ್ರ ಗಾಡಿಗೆ ಎಷ್ಟು ಡ್ಯಾಮೇಜ್ ಆಯ್ತೋ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಎಷ್ಟು ಖರ್ಚಾಯ್ತು ಯಾರು ಕೇಳುವವರಿದ್ದಾರೆ ಇನ್ಸುರೆನ್ಸ್ ಕಟ್ಟಲಿಕ್ಕೆ ಅದೇ ವೆಹಿಕಲ್ಗೆ ಇನ್ಸುರೆನ್ಸ್ ಕಟ್ಟುದು ಒಂದು ದಿನ ಲೇಟ್ ಆದ್ರೆ ಇನ್ಸುರೆನ್ಸ್ ಕ್ಲೇಮ್ ಆಗೋದಿಲ್ಲ ನೋಡಿ ನಮ್ಮ ಒಂದು ಕಲೆಕ್ಷನ್ ಮಾಡುವಾಗ ಎಷ್ಟು ನಿಬಂಧನೆಗಳು ಇರ್ತದೆ ನೋಡಿ ಕಂಡೀಷನ್ಗಳು ಇದು ಹೊಗೆ ಚೆಕಪ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗುದಿಲ್ಲ ಎಲ್ಲ ಕಂಡೀಷನ್ ಎಲ್ಲ ತುಂಬಾ ಉಂಟು ನಮ್ಮ ಮೇಲೆ ಇವರು ಇದು ಯಾವ ಒಂದು ತೋಡಿಲ್ಲರಿ ಇದ್ರ ಬಗ್ಗೆ ಮಾತಾಡೋಣ ವಿರಾಮದ ನಂತರ ನಾವಿನ್ನಷ್ಟು ಚರ್ಚೆಗಳನ್ನ ಮಾಡೋಣ ವೀಕ್ಷಕರೇ ಡಿಬೇಟ್ ಅವರು ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ सौंदर्य सत्यनाथ स्टोर्स ಒಂದು ಸ್ಕ್ಯಾನ್ ಏನನ್ನು ಗೆಲ್ಲಬಹುದು ಉಚಿತ ಫರ್ನಿಚರ್ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಪ್ರತಿ ಸ್ಕ್ಯಾನ್ ಮೇಲೆ ಶೇಕಡ ಐದರಿಂದ ನೂರರಷ್ಟು ಖಚಿತ ರಿಯಾಯಿತಿಯನ್ನು ಗೆಲ್ಲಿರಿ ಈಗಲೇ ನಿಮ್ಮ ಫರ್ನಿಚರ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾವು ರಸ್ತೆಯ ಬಗ್ಗೆ ಮಾತಾಡ್ತಾ ಇದ್ವಿ ಕಟಪಾಡಿ ಶಿರ್ವ ರಸ್ತೆಯ ಬಗ್ಗೆ ಅಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಸರ್ ಕಟಪಾಡಿ ಶಿರ್ವದಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲಾ ಕಡೆಯಲ್ಲೂ ಕೂಡ ರಸ್ತೆಯ ಸಮಸ್ಯೆ ಇದೆ ನೀವು ಮಾತನಾಡಿದ ಈಗ ಈಗಾಗಲೇ ಮೂಡ್ಬಳ್ಳಿ ಅವರು ಹೇಳಿದ್ರು ತಿಳಿಸಿದಂತೆನೆ ಎಲ್ಲಾ ಕಡೆಯೂ ಸರ್ವೇ ಸಾಮಾನ್ಯ ರಸ್ತೆದ ಅವ್ಯವಸ್ಥೆ ಇದೆ ಆದರೆ ನಾವು ಕಟ್ಪಾಡಿ ಶಿರುವ ರಸ್ತೆಯಲ್ಲಿ ದಿನನಿತ್ಯ ನಾವು ಸಂಚರಿಸುವ ವಿಷಯವಾಗಿ ನಾವು ಆ ರಸ್ತೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೇವೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈಗ ಆ ರಸ್ತೆ ಆ ರಸ್ತೆ ಮಾಡಲಿಕ್ಕೆ ಕಾಂಟ್ರಾಕ್ಟರ್ ಬೇಕು ಅವರಿಗೆ ಪರ್ಮಿಷನ್ ಬೇಕು ಅವರಿಗೆ ನಿಬಂಧನೆಗಳಿರುತ್ತೆ ಕಂಡೀಷನ್ಸ್ ಅಂದರೆ ಯಾವ ಥರ ಏನು ಇಷ್ಟು ವರ್ಷ ಬರಬೇಕು ಬಾಳಿಕೆ ಬರಬೇಕು ಬರ್ದಿದ್ದಾವಾಗ ಅಥವಾ ಪ್ಯಾಚ್ ಆದರೆ ಏನಾದರೂ ಡ್ಯಾಮೇಜ್ ಆದರೆ ಅದಕ್ಕೆ ಪ್ಯಾಚ್ ಹಾಕಬೇಕು ಅನ್ನೋದಂತ ಕೆಲವಷ್ಟು ಕಂಡೀಷನ್ಗಳಿದೆ ಆಮೇಲೆ ಆ ವಹಿಸ್ಕೊಂಡವ್ರು ಯಾರು ಅವರು ಒಂದು ರಸ್ತೆ ಡಾಂಬರೀಕರಣ ಮಾಡ್ತಾರೆ ಆ ಡಾಂಬರೀಕರಣ ಆದ ನಂತರ ಟೆಸ್ಟಿಂಗಿಗೆ ಅಂತ ಬರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಬಂದು ಇದು ಪರ್ಫೆಕ್ಟ್ ಆಗಿದೆಯಾ ಕ್ವಾಲಿಟಿ ಚೆಕ್ ಮಾಡ್ತಾರೆ ರಿಯಲ್ ಆಗಿ ಬಂದು ಅವರು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಅವರು ಚೆಕ್ ಮಾಡ್ಕೊಂಡು ಹೋದ್ಮೇಲೆ ಇವರಿಗೆ ಏನು ಸ್ಯಾಂಕ್ಷನ್ ಆಗಬೇಕು ಅದೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಬಿಲ್ ಆದರೆ ನಾನು ಕೇಳುವಂಥದ್ದು ಮೇಡಮ್ ಈಗ ಯಾರು ಕೆಲಸ ಮಾಡಿದ್ರು ಈಗ ಜನ ಎಲ್ಲ ಮಾಡಿದವ್ರ ಮೇಲೂ ಶಾಪ ಹಾಕ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳ ಮೇಲೂ ಶಾಪ ಆಗ್ತಾ ಓಕೆ ಅದು ಅವರವರ ಅಭಿರುಚಿ ನಾನು ಕೇಳುವಂಥದ್ದು ಆ ಟೆಸ್ಟಿಂಗಿಗೆ ಅಂತ ಬರ್ತಾರೆ ನೋಡಿ ಓಕೆ ರೈಟ್ ಸಿ ಸಿ ಕೊಡ್ತಾರಲ್ಲ ರೈಟ್ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಅವರನ್ನು ಹಿಡಿದು ಒಳಗೆ ಹಾಕ್ಬೇಕು ಅವರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಸಾರ್ವಜನಿಕರ ಹಣ ಮೇಡಮ್ ಇದು ಸಾರ್ವಜನಿಕ ಇವತ್ತು ಪ್ರತಿಯೊಬ್ಬರು ಬೇವರು ಸುರಿಸಿ ಒಂದಲ್ಲ ಒಂದು ಥರದಲ್ಲಿ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಅವರ ಜೀವನದ ಹೋರಾಟ ಮಾಡಿ ಗೌರ್ಮೆಂಟಿಗೆ ಇಷ್ಟು ಅಂತ ಕಟ್ತಕ್ಕಂಥ ಹಣ ಆ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇವರು ಎಲ್ಲಿ ಹೋಗ್ತಾ ಇದೆ ಹಣ ಇಷ್ಟೊಂದು ಟ್ಯಾಕ್ಸ್ ಇಷ್ಟೊಂದು ಇನ್ಶೂರೆನ್ಸ್ ಇದು ಇಷ್ಟೆಲ್ಲ ಬೇರೆ ಬೇರೆ ಥರದ ತೆರಿಗೆ ಹಣ ಎಲ್ಲಿ ಹೋಗ್ತಾ ಇದೆ ಆ ರಸ್ತೆ ಕ್ವಾಲಿಟಿ ಚೆಕ್ ಮಾಡಿ ಕೊಟ್ಟವನು ಅವನು ಬಂದು ಇವತ್ತು ಮಾಡಬೇಕು ನಾನು ಮರ್ಯಾದೆ ಕೊಡ್ತಾ ಇಲ್ಲ ಯಾಕಂದರೆ ನಾನು ಮರ್ಯಾದೆ ಕೊಡುವಂಥ ವ್ಯಕ್ತಿಗಳಲ್ಲ ಅವರು ನನ್ನ ಪ್ರಕಾರ ಅವನು ಇವನಂತಲೇ ಹೇಳ್ತಕ್ಕಂಥದ್ದು ಅಂಥವ್ರ ಮೇಲೆ ಇವತ್ತು ನಿಜವಾಗಿಯೂ ಯಾರಿಗಾದರೂ ನೈತಿಕತೆ ಇದ್ದರೆ ಜಿಲ್ಲಾಧಿಕಾರಿಗಳು ಇದನ್ನು ಈ ಪ್ರೋಗ್ರಾಮನ್ನು ನೋಡ್ತಾ ಇದ್ದರೆ ಆ ರಸ್ತೆಗಳ ಕಾಮಗಾರಿ ಮಾಡಿದವನ ಕಂಡೀಷನ್ಸನ್ನು ತರಿಸ್ಕೊಂಡು ಆ ಫೈಲ್ ತರಿಸ್ಕೊಂಡು ಆ ಫೈಲಲ್ಲಿ ಏನು ಕಂಡೀಷನ್ಸ್ ಇದೆ ಅಂತ ನೋಡಿಕೊಂಡು ಅವರನ್ನು ಕರ್ಕೊಂಡು ಬಂದು ನಿಲ್ಲಿಸ್ಬೇಕು ರಾತ್ರಿ ಹಗ್ಲು ಸರಿ ಮಾಡಬೇಕು ರಸ್ತೆ ಅದು ಸಾರ್ವಜನಿಕರ ಹಣ ಸಾರ್ವಜನಿಕರು ತೆರಿಗೆ ಒಂದು ಕಡೆ ಆದರೆ ಇವತ್ತು ಆ ನಮ್ಮ ವೆಹಿಕಲ್ಗಳಿಗೆ ನಾವು ಮೇಂಟೆನೆನ್ಸಿಗೆ ಹಾಕ್ತಾ ಇರೋ ಹಣ ಒಂದು ಕಡೆ ಫೋಲ್ ಆಗ್ತಾಯಿದೆ ನಾವು ಒಟ್ಟಾರೆಯಾಗಿ ನಿರಾಚರಿತರಾಗ್ತಾ ಇದ್ದೇವೆ ಯಾರು ಕೇಳುವವ್ರು ಇಲ್ಲ ಈಗ ಎಲ್ಲೋ ಒಂದ್ ಕಡೆ ಯಾರೋ ಪ್ರಿಕಾಲರ್ ಇದ್ದಾರೆ ಸರ್ ಮಾತಾಡೋಣ ಮತ್ತೆ ಹಲೋ ಹಲೋ ನಮಸ್ತೆ ಹಾ ತಮ್ಮ ಹೆಸ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಹೇಳಿ ಸರ್ ಮಾತಾಡಿ ಮಾತಾಡಿ ನಮಸ್ತೆ ಅರುಣ್ ನಮಸ್ತೆ ಅರುಣ್ ಹಾ ಎಂತಂದ್ರೆ ಹಾಡು ಒಳ್ಳೆ ಆಗಿದೆ ಅಲ್ಲಿ ಅದೇ ಮತ್ತೆ ಅದು ನೀವು ಹೇಗೆ ಅಂತ ಹೇಳ್ಬೋದು ಅದು ಅದರ ಬಗ್ಗೆ code ನ ಬಗ್ಗೆ ಹಾಡು ಮಾಡ್ಲಿಕ್ಕೆ ಯಾರೆಲ್ಲ support ಮಾಡಿದ್ದಾರೆ ಹಾಗೆ ಎಂತಾದ್ರು ಹೇಳ್ಬೋದ ಅದರ ಬಗ್ಗೆ. ಅಲ್ಲ ರೋಡಿನ ಬಗ್ಗೆ actually ನಮ್ಮ ಅರುಣ್ ಸಹ ಇದ್ರು ಅವರಿಗೆ ನಾನು ಹೇಳಿದೆ ಈ ಸಾಂಗ್ ವೈರಲ್ ಆಗ್ತದೆ ಅಂತ ನಾನು ಹೇಳಿದ್ದೆ ಅಲ್ಲ ನಿಮ್ಮತ್ರ ಎಲ್ಲ ಅದೇ ತರ ವೈರಲ್ ಆಯ್ತಲ್ಲ. ಅವರು ಕೂಡ ಸಪೋರ್ಟ್ ಹೌದು ಇದ್ರು ರೆಕಾರ್ಡಿಂಗ್ ಮಾಡುವಾಗ ಅವರು ಇದ್ರು ಅವರ ಹತ್ರ ನಾನು ಹೇಳಿದೆ ವೈರಲ್ ಆಗ್ತದೆ ಈ ಸಾಂಗ್ ಖಂಡಿತವಾಗಿ ಅಂತ ಹೇಳಿ ನಾವು ಇದು ಮಾಡಿದ್ದು ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ ನೀವು ಮಾತಾಡ್ತಾ ಇದ್ರಿ ಕಂಟಿನ್ಯೂ ಮಾಡಬಹುದು ಅದಕ್ಕಿಂತ ಅದೇ ಈಗ ಅಂತ ಒಂದು ಆಫೀಸರ್ನ ಈಗ ಅವ್ರ ಮೇಲೆ ಸ್ವಯಂ ಪ್ರೇರಿತ ದಾಖಲೆ ಇದನ್ನ ಎಫ್ಐ ಆರ್ ಮಾಡ್ಬೇಕು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ಬೇಕು ಯಾಕಂದ್ರೆ ಅವರ ಒಬ್ಬರ ಮೇಲೆ ಕ್ರಮ ತಗೊಂಡಿದ್ದೇ ಆದ್ರೆ ಮುಂದಿನವರು ಜಾಗೃತರಾಗ್ತಾರೆ ಈಗ ಹೀಗೆ ಕಂಟಿನ್ಯೂ ಕಟ್ಪಾಡಿಯಲ್ಲಿ ಪೊಲೀಸ್ನವರು ನಿಂತಿದ್ದಾರೆ ಯೂನಿಫಾರ್ಮಿಗೆ ಫೈನ್ ಹಾಕ್ತಾ ಇದ್ದಾರೆ ಅಂತ ಆದ್ರೆ ಹಿಂದೆ ಶಂಕರ್ಪುರ್ದಲ್ಲಿರುವವರು ಅಥವಾ ಶಿರುವ ಹೊರಟವರು ಆಕ್ಟಿವ್ ಆಗ್ತಾರೆ ಅವರು ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ ಹಾಗೆ ಆ ಇವರ ಮೇಲೆ ಕ್ರಮ ಆಗ್ಲೇಬೇಕು ಯಾಕಂದ್ರೆ ಇಲ್ಲಿ ಜನಸಾಮಾನ್ಯರು ತಿಳಿದೆಯೋ ತಿಳಿದೋ ಅಥವಾ ತಿಳಿದೆಯೋ ಒಂದು ತಪ್ಪುಗಳನ್ನ ಮಾಡಿದ್ರೆ ಅವ್ರ ಕಾನೂನಿಗೆ ಪ್ರತಿಯೊಬ್ಬರು ಕಾನೂನಿನ ತಲೆ ಬಾಗ್ಲೇಬೇಕು ಆದರೆ ಜನಸಾಮಾನ್ಯರನ್ನಂತೂ ಬಿಡುದೇ ಇಲ್ಲ ಕಾನೂನು ಸಾಮಾನ್ಯರನ್ನಂತೂ ಬಿಡುವುದೇ ಇಲ್ಲ ಇಂಥ ವಿಚಾರ ಇರುವಾಗ ಸಾಮಾನ್ಯರು ಜನಸಾಮಾನ್ಯರ ಹಣವನ್ನ ಈ ರೀತಿ ಫೋಲ್ ಮಾಡ್ತಕ್ಕಂಥ ಫೇಕ್ ರಿಪೋರ್ಟ್ ಕೊಡ್ತಕ್ಕಂಥ ಸರಿ ಇಲ್ಲದೇ ಇದ್ದರೂ ಕೂಡ ಅದರಲ್ಲಿ ಬೇಕಾದ ಕ್ವಾಂಟಿಟಿ ಇಲ್ಲದೇ ಇದ್ದರೂ ಕೂಡ ಇದು ಸರಿ ಇದೆ ಇದು ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಇದು ಟ್ರಾವೆಲ್ ಮಾಡಲಿಕ್ಕೆ ರಸ್ತೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ ನೋಡಿ ಅವರನ್ನು ಕರ್ಕೊಂಡು ಬರಬೇಕು ಈಗ ಪಬ್ಲಿಕ್ಕಿಗೆ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅವ್ರಿಗೆ ಏನು ಜವಾಬ್ದಾರಿ ಇದೆ ರಸ್ತೆ ಹಾಳಾದ ಕೂಡಲೇ ಅದಕ್ಕೆ ಪ್ಯಾಚ್ ಹಾಕ್ಲಿಕ್ಕಿಲ್ವಾ ಯಾಕೆ ಹಾಕಲಿಲ್ಲ ಎಷ್ಟು ಜೀವ ಹೋಗಬೇಕಾ ಯಾರಾದರೂ ಈಗ ಮೊನ್ನೆ ಹೆಂಡತಿ ಬಿದ್ದರು ಆ ಅಥವಾ ಇನ್ನೊಮ್ಮೆ ಯಾರೋ ಇನ್ನು ಬಿದ್ದು ಸಾಯ್ಬೇಕಾ ಸತ್ತು ನಾಲ್ಕು ಮೀಡಿಯಾದಲ್ಲಿ ಬಂದು ಅಥವಾ ದೇಶಕ್ಕೆ ಗೊತ್ತಾದ ಮೇಲೆ ಇವರು ಎಚ್ಚೆತ್ಕೊಳ್ಳೋದಾ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಮೇಡಮ್ ಈಗ ನೋಡಿ ಯಾವುದೋ ಅವರು ಯಾವುದೋ ಇದು ಉಗ್ರಗಾಮಿಗಳು ಬರ್ತಾ ಇದ್ದಾರೆ ಈ ಕಡೆ ಬರ್ತಾ ಇದ್ದಾರಂತೆ ಮಂಗಳೂರು ಕಡೆ ಆವಾಗ ಒಂದ್ ಎರಡು ದಿನ ಅಲರ್ಟ್ ಆಗಿ ಅವರು ಇವರು ಯಾರು ಬಂದ ಒಂದು ಅಲ್ಲಿ ಹೋಗೋನು ಚೆಕ್ ಮಾಡಿದೆ ಅಲ್ಲ ಮಾಡ್ಲಿ ಅಂಥ ಸಮಯದಲ್ಲಿ ಮಾಡಬೇಕು ಮಾಡ್ಲಿ ಆದ್ರೆ ಎರಡು ದಿನ ಆದಮೇಲೆ ಅದ್ರ ಸುದ್ದಿ ಇಲ್ಲ ಇದು ನಮ್ಮ ಪರಿಸ್ಥಿತಿ ಹಾಗಾಗಿ ಯಾರು ಈ ರಸ್ತೆ ಕಾಮಗಾರಿಯಲ್ಲಿ ಎಷ್ಟನ್ನು ಲೂಟಿದ್ದಾರೆ ಏನೇನು ಅಕ್ರಮಗಳಾಗಿದೆ ಇದನ್ನೆಲ್ಲ ತನಿಖೆ ಆಗಬೇಕು ಸಾರ್ವಜನಿಕರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನೋಡಿ ಜನರನ್ನು ಎಲ್ಲಿ ತನಕ ಮರಳು ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಒಬ್ಬೊಬ್ಬ ಒಬ್ಬನೇ ಕೂತ್ಕೊಂಡಿರುವಾಗ ಇದೆಲ್ಲ ಮನಸ್ಸಿಗೆ ಬರ್ತದೆ ಯಾಕಪ್ಪ ಹೀಗೆ ಅಂತ ಈಗ ನಮ್ಮದು ಪರಶುರಾಮ ಮೂರ್ತಿಯದ್ದು ಮೇಡಮ್ ಈಗ ನಾನು ನಾನು ತುಂಬ ಹತ್ರ ಕೇಳಿದೆ ಅದು ಏನು ಏನು ಹೌದಾ ಒರ್ಜಿನೆಲ್ಲ ಡೂಪ್ಲಿಕೇಟ ಅಂತ ಒರ್ಜಿನೆಲ್ಲ ಡೂಪ್ಲಿಕೇಟ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಅಲ್ಲ ಜನಸಾಮಾನ್ಯರಿಗೆ ಅಧಿಕಾರಿಗಳಂತೂ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವ್ರದ್ದು ಯಾರ್ದು ಅದು ಒರ್ಜಿನಲ್ಲು ಡೂಪ್ಲಿಕೇಟು ಅನ್ನೋದ್ರ ಬಗ್ಗೆ ಅವರು ಯಾವುದೇ ರೀತಿ ಹೇಳಿಕೆ ಕೊಡಲಿಲ್ಲ ಇವರಿವರೇ ಒಬ್ರು ಹೇಳ್ತಾರೆ ಡೂಪ್ಲಿಕೇಟ್ ಅಂತ ಒಬ್ರು ಹೇಳ್ತಾರೆ ಒರ್ಜಿನಲ್ ಅಂತೇಳಿ ಜನರಿಗೆ ಏನು ಮಂಗ ಇದ್ದೀರಾ ನೀವು ಹಾಂ ಜನರಿಗೆ ಒಂದು ಏನಾದರೂ ಸ್ಪಷ್ಟನೆ ಕೊಡಿ ಅಧಿಕಾರಿಗಳಾದರೂ ಕೊಡಿ ಜಿಲ್ಲಾಧಿಕಾರಿಗಳು ಒಳ್ಳೆಯರಿದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಅವರಾದರೂ ಜನರಿಗೆ ಒಂದು ಸ್ಪಷ್ಟನೆ ಕೊಡಲಿ ಯಾವುದೇ ಒಂದು ಹೌದು ಈಗ ನೋಡಿ ನನಗೆ ನನ್ನ ತಲೆಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ತಂತ್ರ ನಡೀತಾ ಇದೆಯಾ ಏ ನೀನ್ ಜಾಸ್ತಿ ಇದು ಮಾಡಿದ್ರೆ ಈ ಕೇಸನ್ ಬಿಡ್ತೇನೆ ಅಂದ್ರೆ ನಮ್ಗೆಲ್ಲ ಕೆಲವು ಈ ತರ ಆಗತ್ತೆ ಏ ನೀನ್ ಜಾಸ್ತಿ ಇದು ಅಂದ್ರೆ ನೀನ್ ಯಾವ್ದ್ರೆಲ್ಲಾರ ಇದು ಮಾಡಿ ಬಿಡ್ತೀವಿ ಅಂತ ನಾವು ಅದಕ್ಕೆಲ್ಲ ಇದು ಹಾಗೆ ನಾವು ತಪ್ಪು ಮಾಡ್ಲೂ ಇಲ್ಲ ನಾವು ಅಂಥದ್ದು ಖಿದ್ರದೂ ಇಲ್ಲ ಹಾಗೆ ಏನಾದರೂ ಅದೇ ವಿಚಾರನ ಇಟ್ಟುಕೊಂಡು ಸ್ಟೆಪ್ ಬೈ ಸ್ಟೆಪ್ ಇವರು ಏನಾದರೂ ಬ್ಲಾಕ್ ಮೇಲ್ ಅವರ ಇವರ ನಮಗೆ ಗೊತ್ತಿಲ್ಲ ಇದು ಜನರಿಗೆ ಯಾಕೆ ನೀವು ಸತ್ಯನ ತಿಳಿಸ್ತಾ ಇಲ್ಲ ಜನರನ್ನು ಯಾಕೆ ದಿನ ಬೆಳಗಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪೇಪರ್ನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಆಗಿರ್ಬೋದು ಇವರು ಅವರಿಗೆ ಹೀಗಂದ್ರು ಅವರು ಇವರಿಗೆ ಹೀಗಂದ್ರು ಇದನ್ನೇ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಾವು ಇವತ್ತು ದಾರಿ ತೋರಿಸ್ಕೊಡ್ತಾ ಇರೋದಾ ನಾಳೆ ಹೊಡೆದಾಡ್ಕೊಳ್ಳೋದು ಹೇಗೆ ನಾವು ಗಲಾಟೆ ಮಾಡ್ಕೊಳ್ಳೋದು ಹೇಗೆ ಕೋಟಿಗಟ್ಟಲೆ ಲೂಟುದು ಹೇಗೆ ಅಂತ ಹೇಳಿ ನಾವು ನಮ್ಮ ಜನಪ್ರತಿನಿಧಿಗಳು ನಮಗೆ ದಿನ ಬೋಧನೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮಗೆ ಬೋಧನೆ ಮಾಡ್ತಾ ಇದ್ದಾರೆ ಈ ತರ ಈ ತರ ಮಾಡಿದ್ರೆ ಈ ತರ ತಪ್ಪಿಕೊಳ್ಬೋದು ಈ ತರ ಈ ತರ ಈ ತರ ಈಗ ಯಾವುದೋ ಒಂದು ಕೇಸ್ ಈಗ ನನ್ನ ಮೇಲೆ ಒಂದು ಆಪಾದನೆ ಬರ್ತದೆ ಆಪಾದನೆ ಬಂದ್ರೆ ನಾನು ತಪ್ಪು ಮಾಡಲಿಲ್ಲ ಆದ್ರೆ ನಾನು ಯಾಕೆ ಹೆದರ್ಕೊಳ್ಬೇಕು ಅದಕ್ಕೆ ಸ್ಟೇ ಯಾಕೆ ತರಬೇಕು ಇಂಜೆಕ್ಷನ್ ಆರ್ಡ್ರ್ ಯಾಕೆ ತರಬೇಕು ನಾನು ನಾನು ಸ್ಟೇ ತಂದಿದ್ದೇನೆ ಅಂತ ಆದರೆ ನಾನು ನಿಜವಾದ ಅಪರಾಧಿ ಅಥವಾ ನಮ್ಮ ಕಾನೂನಿನ ಮೇಲೆ ನನಗೆ ಗೌರವ ಇಲ್ಲ ಅಂತ ಆಗ್ತದೆ ಇಲ್ಲಿ ಅವರು ತಪ್ಪು ಮಾಡಿದವರ ಬಿಟ್ಟವರ ಗುಟ್ಟಿಲ್ಲ ಅವರು ಸ್ಟೇ ತಂದ್ಕೊಳ್ಳುದು ಅವ್ರನ್ನ ಅವರೇ ಸೇಫ್ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ವಿಚಾರಗಳು ಮುಂದಿನ ಪೀಳಿಗೆಗೆ ತುಂಬಾ ದೊಡ್ಡ ಒಂದು ತೊಂದರೆ ಆಗ್ತದೆ ಬಹಳ ಕಷ್ಟ ಉಂಟು ಇದನ್ನೆಲ್ಲ ನೋಡಿದ್ರೆ ತುಂಬ ಬೇಸರ ಆಗ್ತದೆ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಾನು ಈಗ ಮೊನ್ನೆ ಶಿವಮೊಗ್ಗ ಹೋಗಿದೆ ಬರುವಾಗ ನೋಡ್ತೇನೆ ರಸ್ತೆ ಎಲ್ಲ ಸಿದ್ದಾಪುರ ಅಲ್ಲಿ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಹೊಂಡ ಇದೇ ತರ ದೊಡ್ಡ ದೊಡ್ಡ ಹೊಂಡ ಬಿದ್ದಿದೆ ಅದು ಯಾರು ಮಾಡಿದ್ರು ಮಾಡ್ಕೊಂಡು ಇಲ್ಲಿ ತನಕ ನ್ಸ್ ಇಡ್ಲೇಬೇಕು ಕಾರು ನೋಡಿ ಅಲ್ಲಿಂದ ಬರುವಾಗ ಕಾರ್ ಇಡ್ಲೇಬೇಕು ಎಷ್ಟು ಕೋಟಿ ಗಟ್ಲೆ ಮೇಡಮ್ ಅದು ಕೋಟಿ ಗಟ್ಲೆ ಹಣ ಹಾಕಿದರೆ ಆ ಹಣ ಏನು ಏನಾಗಿದೆ ಅದ್ರ ಏನು ಪರಿಸ್ಥಿತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಿಜವಾಗೂ ಹೇಳ್ಬೇಕಂದ್ರೆ ಈ ನಮ್ಮನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳು ಅಂತ ನಾವು ಏನ್ ಕರಿತೇವೆ ಅವರು ನಮ್ಮನ್ನ ಮುಕ್ಕಿ ತಿಂತ ಇದ್ದಾರೆ ನಮ್ಮನ್ನ ಕಿತ್ತು ತಿಂತಾರೆ ಇದೇ ಪರಿಸ್ಥಿತಿ ಮುಂದೆ ಹೋರೆದ್ರೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಾಂಸವನ್ನು ಕಿತ್ತು ತಿನ್ನಲಿಕ್ಕೂ ಇವರು ಹಿಂದೆ ಮುಂದೆ ನೋಡೋದಿಲ್ಲ ನಾವು ಎಲ್ಲೋ ಒಂದು ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಅಂತಾದರೆ ಉದಾಹರಣೆಗೆ ಉಡುಪಿ ಜಿಲ್ಲೆಯಲ್ಲಿ ಏನೋ ಒಂದು ಸಮಸ್ಯೆ ಅಂತಾದರೆ ಇನ್ನೊಂದು ಯಾವುದೋ ಜಿಲ್ಲೆಗೆ ಹೋಗೋದೋ ಎಂಥದೋ ಮಾಡೋದು ಮಾಡ್ಬೋದು ಆದರೆ ಇದು ಜಿಲ್ಲೆ ಸಮಸ್ಯೆ ಅಲ್ಲ ಇದು ನಮ್ಮ ಒಟ್ಟು ಟೋಟಲ್ ಸಮಸ್ಯೆ ಹಾಗಾಗಿ ನಾವು ಮುಂದೆ ನಾ ಆದರೆ ಬ ಈಗ ಏನು ನಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟಾಗಿ ಆದರೆ ಬದುಕಿ ಇಲ್ಲಾಂದ್ರೆ ಹೋಗಿ ಸಾಯಿರಿ ಅಂತ ಈಗ ನೀವು ತಾವೇ ನೋಡ್ತಾ ಇದ್ದೀರಿ ಎಷ್ಟು ಸುಸೈಡ್ ಆಗ್ತಾ ಇದಾರೆ ಅದು ಒಳ್ಳೆಯ ಹೆಂಗ್ ಯ ಹುಡುಗರು ಯುವಕರೇ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಒಂದು ದಿನ ಆದರೂ ಇವರಿಗೆ ಮಾನ ಮರ್ಯಾದೆ ಇದ್ದರೆ ಒಂದು ದಿನ ಆದರೂ ಹೋಗಿ ಅವರಿಗೆ ಯಾಕೆ ಅವನು ಮಾಡಿಕೊಂಡ ಅವನನ್ನು ಕ ಏನಿಲ್ಲ ಒಂದು ಅವನಿಗೆ ಐದು ಲಕ್ಷ ಪರಿಹಾರ ಇದು ಮೂರು ಲಕ್ಷ ಪರಿಹಾರ ಅಂತಾರೆ ಬಿಟ್ಟರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಬಿಟ್ಟರೆ ಅವನ ಮೂಲ ಅಂದ್ರೆ ಮೂಲ ಅಂದ್ರೆ ಅವನಿಗೆ ಏನ್ ಸಮಸ್ಯೆ ಇತ್ತು ಅವ್ನ ಉದ್ಯೋಗದ ಸಮಸ್ಯೆ ಇತ್ತ ಅವನಿಗೆ ಏನ್ ಸಮಸ್ಯೆ ಆಗಿತ್ತು ಯಾಕೆ ಆತ್ಮಹತ್ಯೆಗೆ ಅವನು ಮುಂದಾದ ಅದ್ರ ಬಗ್ಗೆ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಹಾಗೆ ಮದನ್ ಅವರೇ ಸೊ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಇಂದಿನ ಯುವ ಪೀಳಿಗೆಯ ಜನರು ಮಾತನಾಡಬೇಕಾಗಿದೆ ಸೊ ನೀವ್ ಹೇಗೆ ಮುಂದೆ ಬಂದ್ರಿ ಅದೇ ರೀತಿ ನಿಮ್ಮಂತ ಅನೇಕ ಯುವ ಯುವಕರು ಮುಂದೆ ಬಂದ್ರೆ ಸೊ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತದೆ ಅಂತ ನಾವ್ ಹೇಳ್ಬಹುದು ನಾವು ಭಾವಿಸಬಹುದು ಯಾಕೆ ಜನ್ರು ಮುಂದೆ ಬರ್ತಾ ಇಲ್ಲ ಸರ್ ಮಾತನಾಡುವ ಅವಾಗ ಮಾತನಾಡುವಾಗ ಹೇಳಿದ್ರು ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿ ಜನ್ರು ಮಾತಾಡೋದಿಲ್ಲ ನಮ್ಗೆ ಯಾಕೆ ಬೇಕಪ್ಪ ಇದು ಉಸಾಬ್ರಿ ಅಂತ ಸೊ ಜನ್ರು ಮಾತನಾಡ್ಲಿಕ್ಕೆ ಹೆದ್ರುಕೊಳ್ತಾ ಇದ್ದಾರಾ ಅಥವಾ ಇದೆಲ್ಲ ಯಾಕೆ ನಮ್ಬೇಕು ನಮ್ ಕೆಲ್ಸ ಆಯ್ತು ನಾವು ಹೋದ್ರಾಯ್ತು ಅಂತ ಅನ್ಕೊಳ್ತಾ ಇದ್ದಾರ ಏನ್ ನಿಮ್ ಪ್ರಕಾರ ಏನ್ ಅನ್ಸ್ತದೆ ಅಂದ್ರೆ ನೀವು ಹೇಳಿದ ಹಾಗೆ ಖಂಡಿತ ಜನಗಳು ಮುಂದೆ ಬರಲಿಕ್ಕೆ ಹೆದರುತ್ತಾರೆ ಅಂದ್ರೆ ಈ ತರ ಆದರೂ ಮುಂದೆ ಬರ್ಬೋದು ನನ್ನ ತರ ಈ ತರ ಹಾಡಿ ಒಂದು ಜನಗಳಿಗೆ ತೋರಿಸ್ಬೋದು ಅಂದ್ರೆ ಆಕ್ಚುಲಿ ಇದು ನಾವು ಯಾರಿಗೂ ಬೇಸರ ಮಾಡುವ ರೀತಿಯಲ್ಲಿ ಮಾಡಲಿಲ್ಲ ನಾವು ಆ ಒಂದು ಸಾಂಗಿನ ಮುಖಾಂತರ ಜನಗಳಿಗೆ ರೀಚ್ ಮಾಡಿದ್ವಿ ಅದೇ ತರ ಮುಂದಿನ ಪೀಳಿಗೆ ಜನರು ಇದೇ ತರ ರೀಚ್ ಮಾಡ್ಕೊಳ್ಬೋದು ಅಂತ ನನ್ನದೊಂದು ಆಸೆ ಇದೆ ಈ ತರ ಜನಗಳಿಗೆ ಒಂದು ತಿಳಿಸ್ಬೋದು ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರೆ ನಾನು ರಸ್ತೆ ಮೇಲೆ ಒಂದ್ ಹಾಡ್ ಬರಿತೇ ಬರಿತೇನೆ ಆದ್ರೂ ಅನ್ಕೊಂಡ ದೋಪರ ಸಾಂಗ್ ಕೇಳಿ ಈ ತರ ಇದಾಗಿದ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಹಾಡಿನ ಮೂಲಕ ಹೇಳುವಂತ ಪರಿಸ್ಥಿತಿ ನಮ್ಗೆ ನಾವು ಈಗ ನೇರವಾಗಿ ಹೋಗಿ ಹೇಳಿದ್ರೆ ಯಾರು ಇಲ್ಲ ಇಲ್ಲ ಯಾರು ಕೇಳುದಿಲ್ಲ ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಕೊಡಲ್ಲ ಹಾಡಿನ ಮುಖಾಂತರ ಅಂದ್ರೆ ನಾವು ಕಡ್ಪಡಿಗೆ ಮಾತ್ರ ಸೀಮಿತ ಅಲ್ಲ ಇದು ಇದು ಇಡೀ ಇಂಡಿಯಾ ಹೆಸರು ಎಲ್ಲ ಕಡೆ ಇರುವಂತ ಸಮಸ್ಯೆ ಇದು ಅಂದರೆ ಈಗ ನಮ್ಮ ಕರ್ನಾಟಕದ ವ್ಯವಸ್ಥೆ ಅಂತ ಹೇಳಲಿಕ್ಕಾಗಲ್ಲ ಇಡೀ ಆಲ್ ಓವರ್ ಇಂಡಿಯಾ ಇದೇ ಸಮಸ್ಯೆ ಇದೆ ಆದರೆ ನಾವು ಕರ್ನಾಟಕದ ಬಗ್ಗೆ ನಾವು ಮಾತಾಡಬೇಕು ಈಗ ಯಾವುದೆಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ನಮ್ಗೆ ರೋಡಿಗೆ ಸ್ವಲ್ಪ ಮಾಡಲಿ ಅಂತ ಯಾಕೆ ಹೇಳಿದ್ರೆ ನಾವು ದಿನನಿತ್ಯ ಹೋಗುವ ಅದು ದೇ ಅಲ್ಲ ಎಷ್ಟು ಜನ ಬೀಳ್ತಾರೆ ಸಾವು ನೋವು ಆಗ್ತದೆ ಅದರಲ್ಲಿ ಅದಕ್ಕೋಸ್ಕರ ರೋಡಿನ ಬಗ್ಗೆ ತುಂಬ ಇನ್ನಷ್ಟು ಕಾಳಜಿ ವಹಿಸಲಿ ಅಂತ ನನ್ನದೊಂದು ಹಾರೈಕೆ ಒಂದು ಆಸೆ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಸೊ ಅದರ ಜೊತೆಗೆ ರಸ್ತೆಯು ಕೂಡ ಅಭಿವೃದ್ಧಿ ಆಗಿತ್ತು ಗಮನ ಸೆಳೆದಿದ್ರಿ ಸಮಸ್ಯೆ ಬಗ್ಗೆ ಹೇಳಿದ್ರಿ ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನೀವು ಆ ಹಾಡನ್ನ ಒಂದು ಹಾಡಬಹುದು ಸೊ ಆ ನೀವ್ ಏನು ಜನರ ಅಧಿಕಾರಿಗಳಿಗೆ ಒಂದು ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದ್ರಿ ತಮ್ಮ ಹಾಡಿನ ಮೂಲಕ ಹಾಗೆ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಹಾಡಿನ ಮೂಲಕ ಇದಕ್ಕೆ ಸಂಬಂಧಪಟ್ಟವರಿಗೆ ಒಂದು ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ರೋಡಲಿ ಸಾಗುತಾ ಹೊಂಡವ ದಾಟುತಾ ಜೀವವೇ ಬಾಯಿಗೆ ಬಂದಂತಿದೆ ಹಾಡಲಿ ಈ ರಸ್ತೆಯ ಬಗೆ ಹೇಳಲು ನಾಚಿಕೆ ಆಗಿದೆ ನಿಮಾಗಿಲ್ಲವೇ. ಅಯ್ಯೋ ಅಯ್ಯೋ ಗತಿ ಹೇಳೋರ್ ಕೇಳೋರ್ ಇಲ್ಲ ಇರ್ಸತಿ ಅಯ್ಯೋ ಒಂದು ಎಂಚಿ ಸಾವು ನೀರಹೊಳೆಯಂತೆ ನೀರ ಹೊಳೆಯಂತೆ ರಸ್ತೆಯು ಮಧ್ಯ ಹೊಂಡವೇ ತುಂಬಿದೆ ಕುಂಟು ತಾಸಾಗಿ ಹೊಂಡ ತಪ್ಪಿಸಲು ಜೀವ ಜಲ್ಲೆಂದಿದೆ ಬೇರೆ ದಾರೇನೂ ಇಲ್ಲ ನಮಗಿನ್ನು ಹೊಂಡವೇ ಉಳಿದಿದೆ ನಾವು ಹಾಕಿದ ಓಟಿನ ಬೆಲೆಯು ಈಗ ಗೊತ್ತಾಗಿದೆ ಆ ಸಾಹಿತ್ಯವನ್ನು ನಾವು ಗಮನಿಸಬೇಕು ಪ್ರತಿಯೊಂದು ಕೂಡ ನೂರಕ್ಕೆ ನೂರು ನಿಜ ಇದು ಲಾಸ್ಟ್ ಅಲ್ಲಿ ಹೇಳಿದ್ರೆ ನೀವು ನಾವು ಓಟ್ ಮಾಡಿದಕ್ಕೆ ಈಗ ಗೊತ್ತಾಯ್ತು ಗೊತ್ತಾಯ್ತು ಅನ್ನುವಂಥದ್ದು ನಾ ಹೇಳ್ತಾ ಇದ್ದೀರಾ ನಾವು ಓಟಿನ ಬೆಲೆ ಈಗ ಗೊತ್ತಾಯ್ತು ನಾವು ಹಾಕಿದ ಓಟಿನ ಬೆಲೆ ಅಂತ ಅದನ್ನ ಬರೆಯುವಾಗ ನಿಮ್ಗೆ ಹೇಗ ಅನ್ಸ್ತು ಸರ್ ಹ್ಮ್ ಅಂದ್ರೆ ಅದು ಆಕ್ಚುಲಿ ಅದು ಬೇರೆ ಬೈರ್ ಬರ್ದಿದ್ವಿ ಅದು ಕ್ಯಾನ್ಸಲ್ ಮಾಡಿ ಸ್ವಲ್ಪ ಚೇಂಜ್ ಮಾಡಿ ಇದು ಬರ್ದದ್ದು ಯಾಕೆ ಹೇಳಿದ್ರೆ ಯಾರಿಗೂ ಬೇಸರ ಆಗಬಾರ್ದು ಈಗ ಯಾವ್ದು ನಾವು ಪಾರ್ಟಿ ಬಗ್ಗೆ ಮಾತಾಡ್ದಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ನಮ್ಗೆ ಒಟ್ರಸಿ ರೋಡ್ ಒಳ್ಳೆ ಆಗ್ಬೇಕು ಜನಸಾಮಾನ್ಯರಿಗೆ ಓಡುವಂತ ಆಗ್ಬೇಕು ಇಷ್ಟ ಅದ್ರಲ್ಲಿ ಒಂದು ಪಾಯಿಂಟ್ ಈಗ ನೋಡಿ ಇಲ್ಲಿ ಒಂದು ಕಡೆ ಹೊಂಡಗುಂಡಿ ರಸ್ತೆ ಬೀಳ್ತಾರೆ ಏಳ್ತಾರೆ ಹೋಗ್ತಾರೆ ಅಡ್ಮಿಟ್ ಆಗ್ತಾರೆ ಎಲ್ಲ ಆಗ್ತಾರೆ ಇದನ್ನೆಲ್ಲ ನೋಡಿಯೂ ನೋಡದೇ ಇರೋ ತರ ಈಗ ಪುನ ನಮ್ಮ ಪಡುಬಿದ್ರಿಯಿಂದ ಕಾರ್ಕಾಳ ಹೋಗುವಂಥ ರಸ್ತೆಯಲ್ಲಿ ಟೋಲ್ ನಿರ್ಮಾಣಕ್ಕೆ ನಿನ್ನೆ ಮೊನ್ನೆಯಿಂದ ಗುದ್ಲಿ ಗುದ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ ಸ್ಥಳೀಯರೆಲ್ಲ ಒಟ್ಟಾಗಿದ್ದಾರೆ ಆ ನಂತರ ಅಲ್ಲಿಂದ ಕಿತ್ತಿದ್ದಾರೆ ಇವತ್ತು ಕೂಡ ನನಗೂ ಕೂಡ ಹೋಗ್ಲಿಕ್ಕಿತ್ತ ಸಭೆ ನಡೀತಾ ಉಂಟು ಟೋಲ್ ಇದು ಹೋರಾಟಕ್ಕೆ ಮುಂದಿನ ಪೂರ್ವಭಾವಿ ಸಭೆ ನಡೀತಾ ಉಂಟು ಅಲ್ಲ ಈ ಇದನ್ನೆಲ್ಲ ನೋಡುವಾಗ ಏನು ಆಗ್ತಾ ಇದೆ ಇಲ್ಲಿ ಅಂತ ಈ ಪರಿಸ್ಥಿತಿ ಈ ಥರ ಇರುವಾಗ ಪುನಃ ಅದೊಂದು ರಸ್ತೆಗೆ ಟೋಲ್ ಮಾಡಿ ಅದರಲ್ಲೂ ಕೂಡ ಹಣ ಕೀಳುವಂಥ ಒಂದು ಕರ್ತವ್ಯಕ್ಕೆ ಮುಂದಿಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಇವರು ಇವರ ಮೆಂಟಲಿಟಿ ಮತ್ತು ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಇವರು ಸರ್ಕಾರಗಳು ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಇವರೆಲ್ಲ ಇಷ್ಟೆಲ್ಲ ಮಾಡೋದ್ರಿಂದ ರಾಜಕೀಯದಲ್ಲಿ ಅಲ್ಲೊಬ್ಬ ಇಲ್ಲೊಬ್ರು ಒಂದು ನಿಯತ್ತಿನ ಜನಪ್ರತಿನಿಧಿಗಳು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಅವರು ಕೂಡ ಕೆಟ್ಟಸ್ರೆ ಈಗ ಒಬ್ಬ ಡ್ರೈವರ್ ಏನು ಕುಡ್ಕೊಂಡು ಟ್ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋದ ಅಂದರೆ ಡ್ರೈವರ್ಗಳೇ ಹಾಗೆ ಮಾರಯ ಅಂತ ಹಾಗೆ ಹಾಗಾಗಿ ಇವರು ಟೋಲ್ ಮಾಡಲಿಕ್ಕೆ ಮತ್ತೆ ಪುನಃ ಹೊರಟಿದ್ದಾರೆ ನಾನು ಹೇಳೋದಾದರೆ ಇದು ಯಾರಾದರೂ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಕೋರ್ಟು ನ್ಯಾಯಾಲಯಕ್ಕೆ ಹೋಗಿ ಅದರ ಬಗ್ಗೆ ತನಿಖೆ ನಡೆಸುವಂಥವ್ರು ಯಾರು ಶಕ್ತಿವಂತರು ಇದ್ರೆ ದಯವಿಟ್ಟು ಮತ್ತೆ ಸಾರ್ವಜನಿಕರು ಜನಸಾಮಾನ್ಯರು ನಮ್ಮ ನಮ್ಮ ಒಳಗೆ ನಾವು ಒಟ್ಟು ಮಾಡಿಕೊಂಡು ಒಂದು ದಿನ ಕೂತು ಒಂದು ಪೂರ್ವಭಾವಿ ಸಭೆ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ ಯಾರಿಗೆ ಆ ಈ ಈ ನಮ್ಮ ಕೂಗನ್ನು ಯಾರಿಗೆ ನಮ್ಮ ಧ್ವನಿ ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಒಟ್ಟಾಗಿ ಮಾಡಬೇಕಾಗಿದೆ ಇಲ್ಲಿ ಏನಾಗಿದೆ ಈ ಹೋರಾಟಗಳು ಅಂತ ಬಂದಾಗ ಮೇಡಮ್ ಇಲ್ಲೊಂದು ಕ ಸಮಸ್ಯೆ ಇದೆ ನಮ್ಮಲ್ಲಿ ಹೋರಾಟದಲ್ಲಿ ಒಂದು ಸಮಸ್ಯೆ ಇದೆ ಈಗ ನಾವೊಂದು ಹೋರಾಟ ಮಾಡ್ತಾ ಇರ್ತೀವಿ ಎಲ್ಲರೂ ಒಂದು ಸಮಾನ ಮನಸ್ಕರು ಸೇರಿ ಹೋರಾಟ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಯಾರೋ ಒಬ್ರು ಯಾವುದೋ ಒಂದು ಪಕ್ಷದಿಂದನೋ ಅಥವಾ ಇನ್ನೊಂದು ಈ ಗಿಮಿಕ್ ಅಲ್ಲೇ ಬಂದ್ಕೊಂಡು ನಮ್ಮೊಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ ಅವರು ನಮ್ಮನ್ನ ಡಿವೈಡ್ ಮಾಡಿ ಬಿಡ್ತಾರೆ ಹೋರಾಟವನ್ನ ಡಿವೈಡ್ ಮಾಡಿ ಬಿಡ್ತಾರೆ ಈ ಟೋಲ್ ಹೋರಾಟಗಳು ಎಷ್ಟಾಗಿದೆ ಏನು ಪ್ರಯೋಜನ ಯಾಕೆ ಆಗಲಿಲ್ಲ ಅಂದರೆ ಒಬ್ಬರು ನೋಡ್ತಾ ಕುತ್ಕೊಂಡಿರ್ತಾರೆ ಲಾಸ್ಟಿಗೊಬ್ಬರು ಬಂದ ಒಳಗೆ ಹೊಕ್ಕು ಇಲ್ಲ ನಾನು ಅದೆಲ್ಲ ಮಾತಾಡಿದ್ದೀನಿ ಇನ್ನು ವಾರದಲ್ಲಿ ಸರಿ ಆಗ್ತದೆ ಅಂತೇಳಿ ನಮ್ಮನ್ನು ಡಿವೈಡ್ ಮಾಡಿಬಿಡ್ತಾರೆ ಹಾಗಾಗಿ ನಾವು ಈ ರಸ್ತೆ ವಿಚಾರದಲ್ಲಿ ಈಗ ಒಂದು ಕರೆಂಟಿನ ಒಂದು ಹೇಳಿಬಿಡ್ತೇನೆ ನೋಡಿ ಮಳೆಗಾಲ ಬರ್ತದೆ ಅಂತ ಹೇಳಿ ಹವಾಮಾನ ಇಲಾಖೆಯವರು ಮುನ್ ಮುಂಚಿತವಾಗಿ ನಮಗೆ ಮಾಹಿತಿ ಕೊಡ್ತಾರೆ ಈಗ ಈ ಈ ಮುಂದಿನ ತಿಂಗಳು ಹದಿನೈದರಿಂದ ಸ್ಟಾರ್ಟು ಅಥವಾ ಮುಂದಿನ ತಿಂಗಳು ಇಪ್ಪತ್ತರಿಂದ ಸ್ಟಾರ್ಟ್ ಅಂತೇಳಿ ನೋಡಿ ಕೆ ಇ ಬಿ ಅವರು ಏನು ಮಾಡ್ತಾರೆ ಸುಮ್ಮನೆ ಬೆಚ್ಚ ಕೂತ್ಕೊಂಡಿರ್ತಾರೆ ಏನೂ ನೋಡ್ಕೊಳ್ಳೋದಿಲ್ಲ ಕೆಲವೊಂದನ್ನು ನಾನು ಫೋಟೋಸು ವೀಡಿಯೋಸು ನಾನು ಕಳಿಸ್ತೇನೆ ಬೇಕಾದರೆ ಕೆಲವೊಂದೊಂದು ಕಡೆ ಆ ಮೂರು ವಯರ್ಗಳು ಎಲ್ಲಿ ಹೋಗಿದೆ ಯಾವ ಇದರೊಳಗೆ ಹೋಗಿದೆ ಬಲ್ಲೆ ಒಳಗೆ ಹೋಗಿದೆ ಅಂತ ಗೊತ್ತಾಗೋದಿಲ್ಲ ಆ ತುದಿಯಲ್ಲಿ ಕಾಣ್ತದೆ ಈ ತುದಿಯಲ್ಲಿ ಕಾಣ್ತದೆ ಅರ್ಧ ಕಿಲೋಮೀಟ್ರಲ್ಲಿ ಮತ್ತೆ ಎಲ್ಲ ವಯರ್ ಇರುವುದು ಬಲ್ಲೆ ಒಳಗೆ ನೋಡಿ ಅದರಿಂದ ಎಷ್ಟು ಮನೆ ಟಿ ವಿ ಫ್ರಿಜ್ಜು ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗ್ತಾ ಹಾಳಾಗ್ದು ಉಂಟು ಮತ್ತೆ ಸರ್ಕಾರದ ಕರೆಂಟ್ ಕೂಡ ಫೋಲ್ ಆಗ್ತಾ ಉಂಟು ಆ ಫೋಲ್ ಆಗಿದ್ದ ಕರೆಂಟು ಆ ಮರ ಬಿದ್ದು ಅಥವಾ ಬಲ್ಲೆಲ್ಲಿ ಇದಾಗಿ ಶಾರ್ಟ್ ಆಗಿ ಹೋದಂಥ ಟ್ರಾನ್ಸ್ಫರ್ ಇದ್ದು ನಮ್ಮ ತಲೆ ಮೇಲೆ ಹಾಕೋದು ಇದರ ಬಗ್ಗೆ ನಾವು ಯಾರೂ ಮಾತಾಡೋದಿಲ್ಲ ಯಾಕೆ ಮಳೆಗಾಲ ಸ್ಟಾರ್ಟ್ ಆಗುವ ಮೊದಲು ಮುಂಚಿತವಾಗಿ ನಾವು ಆ ಬಲ್ಲೆ ಕ್ಲಿಯರ್ ಮಾಡುವಂಥದ್ದು ಗೆಲ್ಲು ಕಡಿಯುವಂಥದ್ದು ಇದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಳ್ಳೋದೇ ಇಲ್ಲ ಯಾರ್ದೋ ಮಂಡೆ ಮೇಲೆ ಬೀಳ್ತದೆ ಯಾರೋ ಎಷ್ಟು ಜನ ಕರೆಂಟ್ ವೈರ್ ತುಳಿದು ಸತ್ತೋದ್ರು ಎಷ್ಟು ಜನ ಪಾಪ ಅವರಿಗೆ ಏ ಅದು ಅರಿವೇ ಇಲ್ಲ ಇಂಥದೆಲ್ಲ ಅನಾಹುತಗಳನ್ನ ತಡೀಲಿಕ್ಕೆ ಸಾಧ್ಯ ಇದೆ ಆದ್ರೆ ನಾವು ತಡಿತಾ ಇಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲೇ ಕೆಲವರಿಗೆ ಒಂದ್ ಜೀವ ಹೋದ್ರೇನೆ ನನ್ಗೊಂದು ಲಾಭ ಗೊತ್ತಾಯ್ತಾ ಈಗ ಒಂದು ಪಕ್ಷ ಇರುವಾಗ ಇನ್ನೊಂದು ಪಕ್ಷದವರಿಗಿಂತ ಅಂದ್ರೆ ಅಲ್ಲೊಂದು ನಾಲ್ಕ್ ಜನ ಸತ್ರಿ ಇವ್ರಿಗೊಂದ್ ಸ್ವಲ್ಪ ಬಾಯ್ಬಿಡ್ಕೊಳ್ಲಿಕ್ಕೆ ಒಳ್ಳೇದಾಗ್ತದೆ ಗೊತ್ತಾಯ್ತಾ ಮನುಷ್ಯನ ಜೀವಕ್ಕೆ ಮನುಷ್ಯನ ಜೀವನಕ್ಕೆ ಬೆಲೆಯೇ ಕೊಡದೇ ಇರೋ ಒಂದು ಇದು ಅಂದರೆ ಅದು ರಾಜಕೀಯ ಇದು ರಾಜಕೀಯ ರಾಜಕೀಯನೇ ಮಾಡ್ತಾ ಇರೋದು ಇವರು ನಿಜವಾಗೂ ತುಂಬ ನೋವಾಗುತ್ತೆ ಮೇಡಮ್ ನಾನು ಜನರಲ್ಲಿ ಜನಸಾಮಾನ್ಯರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ವಿಚಾರ ನಮ್ದು ನಾವು ಹೇಗೋ ಆಯ್ತು ಆಯ್ತು ನಮ್ಮ ಮಕ್ಕಳು ಮುಂದೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಬೆಳಿಬೇಕು ಮಕ್ಕಳು ಒಂದು ಒಳ್ಳೆಯ ಹಂತಕ್ಕೆ ಹೋಗಬೇಕು ನಮ್ಮ ದೇಶ ಕೂಡ ನಾವು ಹೆಸರುವಾಸಿ ಆಗಬೇಕು ಅಂತ ಆದರೆ ನಾವು ಈಗ ಸ್ವಲ್ಪ ಮಟ್ಟಿಗಾದರೂ ಎಚ್ಚೆತ್ಕೊಂಡು ಕೆಲವೊಂದೊಂದು ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಮಾಡಲೇಬೇಕು ಕೆಲವೊಂದೊಂದು ವಿಚಾರವಾಗಿ ನಾವು ಪ್ರಶ್ನೆ ಮಾಡಲೇಬೇಕು ಇಲ್ಲ ಅಂತ ಆದರೆ ನಮಗೆ ಉಳಿಗಾಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾರು ಹಣವಂತರಿದ್ದಾರೆ ಅವರು ಬದುಕ್ತಾರೆ ಸಾಮಾನ್ಯ ಜನಸಾಮಾನ್ಯರು ಅಂತ ನಾವು ಏನು ಹೇಳ್ತಾರೆ ಅವರಿಗೆ ಮುಂದೆ ಬದುಕಲಿಕ್ಕೂ ಕೂಡ ಲೈಸೆನ್ಸ್ ಮುಂದೆ ಮಾಡ್ಕೊಳ್ಬೇಕಾಗ ತುಂಬಾ ತೊಂದರೆ ಅನುಭವಿಸಬೇಕಾದಂತಹ ಸಂದರ್ಭ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ ವೀಕ್ಷಕರು ಇದಾಗಿತ್ತು ಇವತ್ತಿನ ಡಿಬೇಟ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದೆ